ಎಲ್ಲ ಮಾಧ್ಯಮ ಮಿತ್ರರಿಗೆ, ನಮ್ಮ ಸ್ನೇಹಿತರಿಗೆ, ಗೆಳೆಯರಿಗೆ ಮತ್ತು ಚಿತ್ರತಂಡ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ನನ್ನ ಸ್ನೇಹಿತ ಮಿತ್ರ ಮತ್ತು ಗೆಳೆಯ ಚೈಲ್ಡ್ಹುಡ್ ಫ್ರೆಂಡ್ ಮತ್ತು ನಮ್ಮ ಭಾರತದ ಹೆಮ್ಮೆಯ ಒಂದು ಮಾಜಿ ನಾಯಕ, ನಮ್ಮ ಕರ್ನಾಟಕದ ಹೆಮ್ಮೆಯ ಕನ್ನಡಿಗ, ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ನಿಟ್ಟಿನಲ್ಲಿ ನಮ್ಮೆಲ್ಲರ ಮನೆ ಮಾತಾಗಿರುವಂಥ ನನ್ನ ಮೆಚ್ಚಿನ ನಟ ಪುನೀತ್ ರಾಜ್ಕುಮಾರ್, ಅವರ ಧರ್ಮಪತ್ನಿ ಅಶ್ವಿನಿ ರಾಜ್ಕುಮಾರ್, ಹಲವಾರು ಯುವ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಂಥ ನಿರ್ಮಾಪಕಿ ಮತ್ತು ಹೊಸ ಒಂದು ಅಲೆಯ ಸಿನಿಮಾಗಳನ್ನು ಮಾಡಿದ ನಿರ್ಮಾಪಕಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬೆಳಕು ನೀಡ್ತಾರಂತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಸ್ವಾಗತ. ಮತ್ತು ಈ ಥರ ಒಂದು ಪ್ರೀ ಟೀಸರ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತಂದರೆ, ಏನು ತೋರಿಸ್ಬಾರ್ದು ಬಟ್ ಎಲ್ಲ ತೋರಿಸ್ಬೇಕು. ಆ ರೀತಿಯಲ್ಲಿ ನಾನು ಏನು ತೋರಿಸೋದು ಏನು ಬಿಡೋದು ಅನ್ನೋದನ್ನು ಇಲ್ಲಿ ಎಲ್ಲ ಯೋಚನೆ ಮಾಡಿಬಿಟ್ಟು, ಮತ್ತು ನನ್ನ ಮಗ ಸಮರ್ಜಿತ್ ಲಂಕೇಶನ್ನು ಯಾವ ರೀತಿಯಲ್ಲಿ ತೋರಿಸ್ಬೇಕು ಅಂತ ಆ ಒಂದು ಹಲವಾರು ವಾದ ವಿವರಗಳ ಮಧ್ಯೆ ನಮ್ಮನೆಯಲ್ಲಿ ಅದ್ರ ಮಧ್ಯೆ ಈ ಥರ ಒಂದು ಟೀಸರ್ನ ಮಾಡಿ ತೋರಿಸಿ ಅವನಿಗೆ ಮೆಚ್ಚಿಸೋದು, ಫಸ್ಟು ಇಡೀ ಕರ್ನಾಟಕಕ್ಕೆ ಮೆಚ್ಚಿಸೋದಲ್ಲ, ನನ್ನ ಮಗನಿಗೆ ಮೆಚ್ಚಿಸ್ಬೇಕು ಫಸ್ಟು, ಅದರಲ್ಲಿ ನಾನು ಗೆದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಅದಾದ ನಂತರ ನೆಕ್ಸ್ಟ್ ಆಫ್ ಕೋರ್ಸ್ ಸಾನಿಯಾ ಅಯ್ಯರ್, ಅವ್ರ ಬಗ್ಗೆ ಹೆಚ್ಚು ಮಾತಾಡೋಣ. ಈಗ ಹಲವಾರು ಪತ್ರಿಕಾಗೋಷ್ಠಿಗಳಿದೆ, ಆದರೆ ಒಂದು ಮಾತನ್ನು ಹೇಳಬಲ್ಲೆ, ಶಿ ಈಸ್ ದ ನೇಮ್ ಟು ವಾಚ್ ಔಟ್ ಫಾರ್ ಇನ್ ದ ಫ್ಯೂಚರ್. ನೋಡ್ತಾ ಇರಿ, ನಾನು ಇದೇ ಮಾತು ದೀಪಿಕಾ ಪಡ್ಕೊಂಡೆ ಬಗ್ಗೆ ಹೇಳಿದ್ದೆ ಮತ್ತು ನಮ್ಮ ಕನ್ನಡ ಹೆಮ್ಮೆಯ ದೀಪಿಕಾ ಪಡ್ಕೊಂಡೆ ಇವತ್ತು ಇಡೀ ಭಾರತದ ಒಂದು ಭಾರತದಲ್ಲಿ ನಮ್ಮ ಕನ್ನಡ ಭಾರತದ ನಮ್ಮ ಧ್ವಜವನ್ನು ಆಡಿಸ್ತಾರೆ. ಮತ್ತು ಇದು ನಂಬರ್ ಒನ್ ಇಂಡಿಯನ್ ಆ್ಯಕ್ಟರ್. ಅದೇ ರೀತಿಯಲ್ಲಿ ಸಾನಿಯಾ ಅಯ್ಯರ್ ಕೂಡ ಒಂದು ಸಣ್ಣ ಒಂದು ಚಿಕ್ಕ ವಯಸ್ಸಿನಲ್ಲೇ ಆ್ಯಕ್ಟಿಂಗ್ ಮಾಡ್ತಾ ಬಂದು ಇವತ್ತು ಈ ಮಟ್ಟಕ್ಕೆ ಸ್ವಂತ ಕಾಲಲ್ಲಿ ಒಂದು ಅಚೀವ್ ಮಾಡಿ ಒಂದು ಪ್ರತಿಭೆ ಇರೋಂಥ ಕನ್ನಡ ಅದ್ಭುತವಾಗಿ ಮಾತಾಡುವಂಥ ಮತ್ತು ಈ ಒಂದು ವೇದಿಕೆ ಅಷ್ಟೇ ಬೇಕಾಗಿತ್ತು ಅವ್ರಿಗೆ, ಇನ್ನು ಹಲವಾರು ಸಿನಿಮಾಗಳಲ್ಲಿ ಹಲವಾರು ಭಾಷೆಗಳಲ್ಲಿ ಮಿಂಚ್ತಾರೆ ಅನ್ನೋದಕ್ಕೆ ಯಾವುದೇ ಒಂದು ಅನುಮಾನ ಇಲ್ಲ. ಮತ್ತು ನಾನು ಹೆಚ್ಚು ಮಾತಾಡೋಕ್ಕೋಲ್ಲ, ಯಾಕೆಂತಂದರೆ ಇಲ್ಲಿ ಬಂದಿರೋಂಥ ಇಬ್ಬರು ನಮ್ಮ ಕೇಂದ್ರ ಬಿಂದುಗಳು, ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅನಿಲ್ ಕುಂಬ್ಳೆ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್, ಅವರು ವೇದಿಕೆಗೆ ಬರಬೇಕು, ಅವರು ಒಂದೆರಡು ಮಾತಾಡಬೇಕು ಅಂತ. ಫಸ್ಟ್ ಐ ವುಡ್ ಲೈಕ್ ಟು ವೆಲ್ಕಮ್ ಅಶ್ವಿನಿ. ಅಲ್ಲ, ಮಾತಾಡಬೇಡಿ, ಬಂದು ಕೂತ್ಕೊಳ್ಳಿ. ನಿಮಗೆ ನಾನೊಂದು ನಮ್ಮ ತಂದೆಯವರ ಪುಸ್ತಕಗಳನ್ನು ಕೊಟ್ಟು ನಿಮಗೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಒಂದು ಸನ್ಮಾನ ಮಾಡಿ ನನ್ನೊಂದು ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತೀನಿ. ಐ ವಾಂಟ್ ಫೋರ್ಸ್ ಯು ಟು ಟಾಕ್, ಪ್ಲೀಸ್ ಕಮ್, ಯು ಕ್ಯಾನ್ ಟ್ವೀಟ್ ಅಬೌಟ್ ಇಟ್. ಅನಿಲಿಗೂ ಮುಜುಗರ, ಬನ್ನಿ ಹೋಗಿ ಅಂತ ಇರೋದು. ನಾವೆಲ್ಲ ನ್ಯಾಷನಲ್ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಆಡಿದ್ದು, ಅಫ್ಕೋರ್ಸ್ ಅವನ ಥರ ಆಡ್ತಾ ಇರಲಿಲ್ಲ ನಾವು. ಹಿ ಯೂಸ್ ಟು ಈಟ್ ಕ್ರಿಕೆಟ್, ಬ್ರೀತ್ ಕ್ರಿಕೆಟ್ ಆ್ಯಂಡ್ ಡ್ರಿಂಕ್ ಕ್ರಿಕೆಟ್ ಆ್ಯಂಡ್ ಕರ್ನಾಟಕದ ಪ್ರತಿಯೊಂದು ಮೈದಾನದಲ್ಲೂ ಆಡಿದ್ದೀವಿ ಆಸ್ ಅ ಜೂನಿಯರ್ ಕ್ರಿಕೆಟರ್ಸ್. ಹಲವಾರು ಬಾರಿ ಅವ್ರ ನ್ಯಾಷನಲ್ ಕಾಲೇಜು, ನಾನು ಸೆಂಟ್ ಜೋಸೆಫ್ಸ್ ವಿರುದ್ಧನೂ ಆಡಿದ್ದೀವಿ, ಅವರೆಲ್ಲ ಔಟು ಆಗಿದ್ದೀವಿ. ನಾವು ಐ ವುಡ್ ಲೈಕ್ ಸಾನಿಯಾ ಅಯ್ಯರ್ ಅವರು ಬನ್ನಿ. ದಯಮಾಡಿ ಯಾರು ಮೊಬೈಲ್ ಎತ್ಬೇಡ್ರಣ್ಣ, ಮುಂದ್ಗಡೆ ಇರೋರು. ಇದಾದ ನಂತರ ಪತ್ರಿಕಾಗೋಷ್ಠಿ ಇರುತ್ತೆ, ನಮ್ಮ ಇಡೀ ತಂಡದವ್ರನ್ನ ಕರಿತೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಅಕ್ಕ ಕವಿತಾನು ಬಂದಿದ್ದಾಳೆ ಆ್ಯಂಡ್ ನನ್ನ ಧರ್ಮಪತ್ನಿ ಅರ್ಪಿತಾ ಒಂದು ಹೂವಿನ ಗುಚ್ಛ ಮೂಲಕ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಾವು ವೆಲ್ಕಮ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಕಿಶೋರ್ ಕಡೆಯಿಂದ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಹಾಗೆ ನಮಗೆ ಗೊತ್ತಿರದ, ಬಹುಶಃ ಗೊತ್ತಿರದ ಇನ್ನೊಂದು ವಿಷಯ ಏನಂದ್ರೆ,
ಸಮರ್ಜಿತ್ ಅವರು ಅನಿಲ್ ಕುಂಬ್ಳೆ ಅವರ ಜೊತೆಗೆ ಒಂದಲ್ಲ ಅಂತ ಎರಡು ಟಿವಿ ಕಮರ್ಷಿಯಲ್ ಅಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ. ಒಂದು ಸಂತೂರಲ್ಲಿ ಒಂದಿನ ಸಂತಿ ಅವರು ಓಕೆ ಸೊ ಸಂತೂರಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ, ಇವತ್ತು ಒಟ್ಟಿಗೆ ವೇದಿಕೆಯನ್ನ ಕೂಡ ಹಂಚ್ಕೋತಾ ಇದ್ದಾರೆ. ಸೊ ಸಮರ್ಜಿತ್ ಅವರು ಅನಿಲ್ ಕುಂಬ್ಳೆ ಅವರನ್ನ ಸ್ವಾಗತಿಸಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ ಹೋಗೋ ಕ್ಷಣವನ್ನು ಇರೋದ್ರ ಮೂಲಕ. ಸಮರ್ಜಿತ್ ಸರ್, ಒಂದು ಪರ್ಸನಲ್ ಕ್ವೆಶನ್ ಮೊದಲು ಕೇಳ್ಬಿಡ್ತೀನಿ. ಕಾರ್ಯಕ್ರಮ ಈವೆಂಟ್ ಬಹಳ ಜನ ಮುದ್ದಾಗಿರೋ ಹುಡುಗಿರು ಬಂದ್ಬಿಡಿದ್ದಾರೆ, ಅದು ಹೇಗೆ? ಥ್ಯಾಂಕ್ ಯು ಕಾವ್ಯ ಕೃಷ್ಣಪ್ಪ. ಸಾರಿ ಸಾರಿ, ಕಾವ್ಯ ಶಾಸ್ತ್ರಿ, ಕಾವ್ಯ ಕೃಷ್ಣಪ್ಪ, ಕಾವ್ಯ ಶಾಸ್ತ್ರಿ. ನೋಡಿ, ಕಾವ್ಯಾತ್ಮಕವಾಗಿದೆ ಕಾರ್ಯಕ್ರಮ ಅಂತ ಹೇಳ್ಬೇಕು. ಅರ್ಥ ಆಗುತ್ತೆ ಸರ್, ಕಷ್ಟ ಅರ್ಥ ಆಗುತ್ತೆ. ಅಥವಾ ಕಾವ್ಯಾತ್ಮಕವಾಗಿದೆ ಅಂತ ಹೇಳಿ, ಕಾವ್ಯಾತ್ಮಕವಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಬಹಳ ವರ್ಣಮಯವಾಗಿದೆ ಅದಂತ ನಮಗೆ ಗೊತ್ತಾಗ್ತಾ ಇದೆ ಸರ್. ಅದನ್ನ ಹೇಳಿದ್ದು ಅಲ್ವಾ, ಅವ್ರು ಬರ್ತಿದ್ದ ಹಾಗೂ ಒಂದು ವೈಬಲ್ ಚೇಂಜ್ ಆಗೋಯ್ತು ನೋಡಿ ಅಂತ. ಇಲ್ಲ, ಅನಿಲ್ ಕುಂಬ್ಳೆ ಅವ್ರ ಬಗ್ಗೆ ನಾನೊಂದೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾನು ಅನಿಲ್ ಕುಂಬ್ಳೆ ಅವರು ತುಂಬ ಜೂನಿಯರ್ ಕ್ರಿಕೆಟ್ ಆಡ್ತಾ ಇದ್ವಿ, ಅಂಡರ್ 15 ಆ ಸಮಯದಲ್ಲಿ ಸ್ಕೂಲಲ್ಲಿ ಆಡ್ತಾ ಇದ್ವಿ. ಆದರೆ ಅವರ ಒಂದು ಡಿಸಿಪ್ಲಿನ್ ಇದೆಯಲ್ಲ, ಅದು ಎಲ್ಲ ಪ್ರತಿಯೊಬ್ಬ ಯುವಕರು, ವಿಶೇಷವಾಗಿ ನನ್ನ ಮಗ ಅಂತ ಇವತ್ತಿನ ಪೀಳಿಗೆಯ ಯುವಕರು ಅದನ್ನು ಅನಿಲ್ ಕುಂಬ್ಳೆಯವರಿಂದ ಕಲ್ತ್ಕೋಬೇಕು. ಯಾಕೆಂತಂದರೆ ಅವ್ರ ತಂದೆಯವರು ಒಂದು ವೆಸ್ಪಾ ಸ್ಕೂಟರ್ ಅವ್ರನ್ನ ಡ್ರಾಪ್ ಮಾಡೋರನ್ನ ನೋಡಿದ್ದೆ ಪ್ರಾಕ್ಟೀಸಲ್ಲಿ, ಮತ್ತು ಅವರು ಬೆಳಿಗ್ಗೆ ಬಂದರೆ ಗ್ರೌಂಡಿಗೆ ರಾತ್ರಿ ತನಕ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಬೇರೆ ಏನೂ ಇಲ್ಲ, ಅವರು ಈಸ್ ಟು ಜಸ್ಟ್ ಡ್ರೀಮ್ ಅಬೌಟ್ ಕ್ರಿಕೆಟ್. ಆ್ಯಂಡ್ ಶಾಲಾ ದಿನಗಳಲ್ಲೇ ಅವರು ಅವ್ರ ಆಟ ನೋಡಿ ಆಗಲೇ ರಂಜಿ ಟ್ರೋಫಿ ಆಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಕಾಲೇಜಲ್ಲಿ ಇದ್ದಾಗಲೇ ROECನಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಭಾರತಕ್ಕೆ ಆಡಿದ್ರು, ಫಸ್ಟ್ ಮ್ಯಾಚಲ್ಲೇ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಿದ್ರು. ಅದಾದ ನಂತರ ನಮಗೆಲ್ಲ ಗೊತ್ತಿದೆ, ನಾನೇ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ವೆಸ್ಟ್ ಇಂಡೀಸಲ್ಲಿ ನಾನು ನಮ್ಮ ತಂದೆ ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ವಿ. ಇಡೀ ಜಾ ಫ್ರ್ಯಾಕ್ಚರ್ ಆಗಿ ಇಂಜುರಿ ಆಯಿತು. ಇಂಜುರಿ ಆದಾಗ ಬ್ಯಾಂಡೇಜ್ ಕಟ್ಕೊಂಡು ಬೌಲಿಂಗ್ ಮಾಡಿ ಇಂಡಿಯಾವನ್ನು ಭಾರತವನ್ನು ಗೆಲ್ಲಿಸಿದ್ರು. ಇದೇ ಅನಿಲ್ ಕುಂಬ್ಳೆ, ನನ್ನ ಸ್ನೇಹಿತ ಅನ್ನೋಕ್ಕೆ ನನಗೆ ಹೆಮ್ಮೆ ಅಂತ ಹೇಳ್ಬೋದಕ್ಕೆ ನನಗೆ ಇಷ್ಟ ಆಗುತ್ತೆ. ಅದಾದ ನಂತರ ಆಫ್ಕೋರ್ಸ್ ನಾನು ನಮ್ಮ ತಂದೆನೇ, ಮತ್ತು ಗಾಂಧಿ ಬಜಾರಲ್ಲಿ ನಮ್ಮ ಮನೆ ಇತ್ತು, ಅಲ್ಲಿ 10 ವಿಕೆಟ್ಟು ಕ್ಯಾಲ್ಕಟ್ಟಲ್ಲಿ ತೆಗೆದಾಗ ಎಷ್ಟು ಖುಷಿ ಆಯಿತು ಅಂದರೆ ನನ್ನ ಹಳೆ ಸ್ಕೂಲು ಕಾಲೇಜು ದಿನಗಳು ನೆನಪಾಯಿತು. ಈಡನ್ ಗಾರ್ಡನ್ಸ್ ಹೋಗಿದ್ವಿ, ಮತ್ತು ಚೆನ್ನೈಯಲ್ಲಿ ಆಡಿದ್ವಿ, ಹೈದರಾಬಾದಲ್ಲಿ ಆಡಿದ್ವಿ. ಆದರೆ ಇವರು ಆಡ್ತಿದ್ದು ಬೇರೆ ಕ್ರಿಕೆಟ್, ನಾವು ಆಡ್ತಾ ಇದ್ದು ಬೇರೆ ಕ್ರಿಕೆಟ್, ಅದಕ್ಕೆ ಇವರು ಆ ಮಟ್ಟಕ್ಕೆ ರೀಚ್ ಆದರು. ಸೊ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಆಫ್ಕೋರ್ಸ್ ಪುನೀತ್ ಅವ್ರ ಬಗ್ಗೆ ನಾನಿಲ್ಲಿ ಮಾತಾಡಲೇಬೇಕು. ನಾನು ಮತ್ತು ಪುನೀತ್ ಅವರು ಹೀರೋ ಆಗೋಕ್ಕೂ ಮುಂಚೆ, ಇನ್ಫ್ಯಾಕ್ಟ್ ಅವ್ರು ಬಾಲ್ಯ ನಟನಾಗಿ ಆಗಲೇ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಅದಾದ ನಂತರ ಅವರು ಸಿನಿಮಾ ಮಾಡಿರಲಿಲ್ಲ, ಹೀರೋ ಆಗಿ ಅಪ್ಪು ಬಂದಿರಲಿಲ್ಲ ಅವಾಗ. ಅವಾಗಲೇ ನನಗೆ ಅವ್ರ ಪರಿಚಯ, ಒಂದು ಏರೋಬಿಕ್ಸ್ ಮಾಡ್ತಾ ಇದ್ವಿ ಒಟ್ಟಿಗೆ, ಮತ್ತು ಅವ್ರ ಜೊತೆಗೆ ಎರಡೆರಡು ಕ್ಲಾಸ್ ಮಾಡ್ತಾ ಇದ್ವಿ. ಫಿಟ್ನೆಸ್ ಬಗ್ಗೆ ಅವ್ರಿಗೆ ಇದ್ದಿದ್ದ ಒಂದು ಸ್ಟ್ಯಾಮಿನಾ ಇತ್ತಲ್ಲ, ಎಂಡ್ಯೂರೆನ್ಸ್, ಅದಂತೂ ಅದ್ಭುತ. ಮತ್ತು ಅದಾದ ನಂತರ ಅಪ್ಪು ಮಾಡಿದ್ರು, ವಿ ಶಾಂತರಾಮ್ ಪ್ರಶಸ್ತಿ ಬಂತು ನನಗೆ. ತುಂಟಾಟದಲ್ಲಿ ವಿ ಶಾಂತರಾಮ್ ಪ್ರಶಸ್ತಿ ಬಂತು. ಇದೇ ನಮ್ಮ ಮಾಜಿ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಶನಾಯಿ ಗೊತ್ತಿದೆ, ಅವರೇ ನನಗೆ ಆ ನ್ಯೂಸನ್ನ ಫಸ್ಟ್ ಹೇಳಿದ್ದು, ನಿಮಗೆ ಮತ್ತು ಪುನೀತ್ ಅವರಿಗೆ ವಿ ಶಾಂತರಾಮ್ ಪ್ರಶಸ್ತಿ ಬಂದಿದೆ ಸರ್, ಬಾಂಬೆಗೆ ಹೋಗ್ತಾ ಇದ್ರು ಅಂತ. ಅಲ್ಲಿ ಸಂಜಯ್ ಲೀಲಾ ಬನ್ಸಾಲೆ, ಐಶ್ವರ್ಯ, ದೊಡ್ಡ ದೊಡ್ಡ ಸ್ಟಾರ್ಸ್ ಆಗಲೇ ಆಗಿದ್ದರು, ಅವ್ರ ಮುಂದೆ ಪ್ರಶಸ್ತಿನ ತೊಗೊಂಡಿದ್ದು. ಮತ್ತು ನಮ್ಮಿಬ್ಬರಿಗೆ ಯಾರೂ ಗೊತ್ತಿಲ್ಲ ಬಾಂಬೆಲ್ಲಿ ಅವಾಗ. ಅವತ್ತಿನ ಸಂಜೆ ಇಬ್ಬರು ಕಳೆದ್ವಿ, ಊಟ ಮಾಡಿದ್ವಿ, ಮತ್ತು ಹಲವಾರು ಹಳೆ ನೆನಪುಗಳು, ರಾಜ್ಕುಮಾರ್ ಸರ್ ಬಗ್ಗೆ ಎಲ್ಲ ಮಾತಾಡಿದ್ವಿ, ಮತ್ತು ಒಂದೇ ಫ್ಲೈಟಲ್ಲಿ ವಾಪಸ್ ಬಂದ್ವಿ. ಏನೋ ಕಾಕತಾಳಿ ಅಂತ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ನಾನು ಅವರು ಒಂದೇ ವರ್ಷ ಡೆಬ್ಯೂ ಮಾಡಿದ್ದು, ಮತ್ತು ಅದಾದ ನಂತರ ಫಿಲ್ಮ್ ಫೇರ್ ಪ್ರಶಸ್ತಿನೂ ಒಂದೇ ವರ್ಷ ಬಂತು. ಅಫ್ಕೋರ್ಸ್ ಈ ಮಧು ದೈತೊಡ್ಡ ಇದ್ದಾರೆ, ಅವರೇ ಫಿಲ್ಮ್ ಫೇರ್ ಪ್ರಶಸ್ತಿ ಬಗ್ಗೆ ಹೇಳಿದ್ದು. ಅದನ್ನು ಹೈದರಾಬಾದಲ್ಲಿ ಅವರು ಬಂದಿದ್ದರು, ಆ ಪ್ರಶಸ್ತಿ ಅವ್ರಿಗೆ ಅರಸಿಗೆ ಬಂತು, ನನಗೆ ಐಶ್ವರ್ಯ ಆಗಿ ಬಂತು. ಆವಾಗಲೂ ಅಷ್ಟೇ ಒಂದೇ ಫ್ಲೈಟಲ್ಲಿ ಹೋಗಿ ಅವತ್ತು ಸಂಜೆ ಎಲ್ಲ ಕಳೆದ್ವಿ. ಆ ಸಮಯಗಳನ್ನ ಇವತ್ತು ಮೆಲುಕು ಹಾಕೋಕ್ಕೆ ಇಷ್ಟಪಡ್ತೀನಿ. ಮತ್ತು ವಾಪಸ್ ಬಂದ್ವಿ. ಅದಾದ ನಂತರ ಅಫ್ಕೋರ್ಸ್ ಐಶ್ವರ್ಯ, ಅದಕ್ಕೂ ಮುಂಚೆ ಐಶ್ವರ್ಯನ ಆಡಿಯೋ ರಿಲೀಸ್ ಅವರೇ ಮಾಡಿದ್ದು. ಅವರು ಅವಾಗ ಆಗಲೇ ದೊಡ್ಡ ಹೀರೋ ಆಗಿದ್ದರು, ಸ್ಟಾರ್ ಆಗಿದ್ದರು. ಐಶ್ವರ್ಯ
ದೀಪಿಕಾ ಪಡ್ಕೊಂಡು ಅವರ ಫಸ್ಟ್ ಫಿಲಮು, ಮತ್ತು ಆ ಒಂದು ಘಟನೆಗಳು ಅನೆಕ್ಡೋಟ್ಸು ಎಲ್ಲ ತುಂಬ ಇದೆ, ಒಂದು ಪುಸ್ತಕನೇ ಬರಿಬೋದು. ಹಿ ವಾಸ್ ಅ ಸ್ಟಾರ್ ಅವಾಗ. ಐಶ್ವರ್ಯ ಆಯಿತು, ಅದಾದ ನಂತರ ಅದಕ್ಕೂ ಮುಂಚೆ ಮೊನಾಲಿಸ ಪ್ರಶಸ್ತಿ ಬಂತು, ಸ್ಟೇಟ್ ಪ್ರಶಸ್ತಿ ನನಗೆ ಬೆಸ್ಟ್ ಫಿಲಮ್ ಬೆಸ್ಟ್ ಡೈರೆಕ್ಟರ್ ಆಗಿ. ಅವ್ರಿಗೂ ಅಷ್ಟೇ ಬೆಸ್ಟ್ ಆ್ಯಕ್ಟರ್ ಆಗಿ ಬಂತು. ಸೊ ಕಾಕತಾಳಿ ನನಗೆ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತು ಅಥವಾ ಅವ್ರಿಗೆ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತು ನನಗೂ ಅವಾಗ ಪ್ರಶಸ್ತಿ ಬರ್ತಾಯಿತ್ತು. ಮತ್ತು ಸಿನಿಮಾನು ಮಾಡಬೇಕಾಗಿತ್ತು. ನನ್ನ ಒಂದು ವಿಪರ್ಯಾಸ ಅಂದರೆ ಅದು ಅವ್ರ ಜೊತೆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಒಂದು ಕಥೆನೂ ಓಕೆ ಆಗಿತ್ತು, ಅವರೇ ಹೇಳಿ ಕಳಿಸಿದ್ರು ಒಬ್ಬ ನಿರ್ಮಾಪಕರಿಗೆ. ಮತ್ತು ನಾನು ಅವಾಗ ಹಿಂದಿ ಸಿನಿಮಾ ಮಾಡ್ತಾಯಿದ್ದೆ, ಒಂದು 15 ದಿನ ಟೈಮ್ ಕೊಡಿ ಶುರು ಮಾಡ್ತೀನಿ ಅಂದರೆ ಅವ್ರು ಟೈಮ್ ಇರಲಿಲ್ಲ ಅವ್ರಿಗೆ. ಸೊ ಆದರೆ ಇವತ್ತು ನನ್ನ ಮಗ ಪ್ರತಿ ದಿನಾನು ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾಡುಗಳಿಗೆ ಡ್ಯಾನ್ಸ್ ಮಾಡಿದಾಗೆಲ್ಲ ಪುನೀತ್ ನೆನಪಾಗ್ತಾರೆ, ಮತ್ತು ಅವರ ಡ್ಯಾನ್ಸ್ ನೆನಪಾಗುತ್ತೆ, ಅವ್ರ ಫೈಟ್ ನೆನಪಾಗುತ್ತೆ, ಮತ್ತು ಆ ದಿನಗಳು ನಾವು ಕಳೆದ ದಿನಗಳು ನೆನಪಾಗುತ್ತೆ. ಮತ್ತು ನನ್ನ ಮಗ ಸಮಾಜಿತ್ತು ದೊಡ್ಡ 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 ಪುನೀತ್ ಅಭಿಮಾನಿ, ಅವ್ರ ಸಾಂಗ್ಸ್ಗಳಿಗೆ ಯಾವಾಗಲೂ ರೀಲ್ಸ್ ಮಾಡ್ತಿರ್ತಾನೆ. ಇವತ್ತು ನೋಡಿ ಅವರ ಧರ್ಮಪತ್ನಿ ಆದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವನ ಒಂದು ಪ್ರೀ ಟೀಸರ್ ಮಾಡ್ತಾ ಇರೋದು ಅವನ ಭಾಗ್ಯ ಸೌಭಾಗ್ಯ ಅಂತ ಹೇಳ್ಬೋದು. ಮತ್ತು ಥ್ಯಾಂಕ್ ಯು ಅಶ್ವಿನಿ ಅವರೇ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡೋದಕ್ಕೆ, ಮತ್ತು ಇದೇ ಥರ ಯುವಕರಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ. ಈಗಾಗಲೇ ಹಲವಾರು ಯುವಕರಿಗೆ ಪಿಕ್ಚರ್ ಮಾಡಿದ್ದೀರಾ, ಈ ಲಾಸ್ಟ್ ವೀಕೆ ಒಂದು ಪಿಕ್ಚರ್ ರಿಲೀಸ್ ಆಯಿತು, ಇನ್ನು ಮುಂದೇನೂ ಇದೇ ಥರ ಯುವಕರಿಗೆ ಒಂದು ವೇದಿಕೆ ಮಾಡ್ತಾರೆ ಅಂತ ನಮಗೊಂದು ಒಂದು ಭರವಸೆ ಇದೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇಷ್ಟು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಇವತ್ತೆಲ್ಲ ಮಾಸ್ತಿಯವರು ಬಂದಿದ್ದಾರೆ, ಹಲವಾರು ಸ್ನೇಹಿತರು ಬಂದಿದ್ದಾರೆ, ಗೆಳೆಯರು ಬಂದಿದ್ದಾರೆ, ಫ್ಯೂಚರ್ ಸ್ಟಾರ್ ಜನುಷಾರ ಇದ್ದಾರೆ ಇಲ್ಲಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸೊ ಗೌರಿ ಚಿತ್ರದ ಬಗ್ಗೆ ಇನ್ನೇನು ಬಿಟ್ಕೊಡಲ್ಲ ಮಾಹಿತಿ ಅಂತ ಆಯ್ತು, ಗೊತ್ತಾಯ್ತು. ಟೀಸರ್ ಅಲ್ಲೇ ಗೊತ್ತಾಯ್ತು ಅವ್ರಿಗೆ, ಸ್ವಲ್ಪ ಪ್ರೀ ಟೀಸರ್ ಅಲ್ಲೇ ಗೌರಿ ಯಾರ ಹೆಸರು ಏನಂತ ಗೊತ್ತಿರಬಹುದು. ಎಸ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತು ನಂಗೆ ತುಂಬ ಖುಷಿ ಆಗ್ತಾ ಇದೆ, ಟೀಸರ್ ನಾನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಮೇಲೆ ನಾನು ಫಸ್ಟ್ ನಾನು ನಮ್ಮ ಅನಿಲ್ ಕುಂಬ್ಳೆ ಸರ್ ಹಾಗೂ ಅಶ್ವಿನಿ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸರ್ ಪಿಕ್ಚರ್ಗಳು ನೋಡಿಕೊಂಡೆ ನಾನು ಬೆಳೆದಿರೋನು, ಅವ್ರು ನನಗೆ ತುಂಬ ದೊಡ್ಡ ಇನ್ಸ್ಪಿರೇಷನು. ಆಮೇಲೆ ಮ್ಯಾಮ್ ಕೂಡ ಎಷ್ಟೊಂದು ಹಲವಾರು ಕಲಾವಿದರಿಗೆ ಈಗ ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ, ಅವ್ರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಅನಿಲ್ ಕುಂಬ್ಳೆ ಸರ್ ನಾನು ಅದೇ ಚಿಕ್ಕ ವಯಸ್ಸಲ್ಲಿ ಮ್ಯಾಮ್ ಹೇಳ್ದಂಗೆ ನಾನು ಒಂದು ಸಂತೂರ್ ಆಗಿ ಮಾಡಿದ್ದೆ. ಆ ಟೈಮಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ರು ಆ ಟೈಮಲ್ಲಿ. ಸೊ ಸರ್ ನನ್ಗೆ ನೆನಪಿಲ್ಲೇ ಇರ್ಬೋದು, ಬಟ್ ನನಗೆ ಅವ್ರದ್ದು ಒಂದು ಆಟೋಗ್ರಾಫ್ ಬೇಕೇ ಬೇಕಿತ್ತು. ಸೊ ಆ ಟೈಮಲ್ಲಿ ನಾನು ಒಂದು ಫೋಟೋ ಟೀ ಶರ್ಟ್ ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿರಲಿಲ್ಲ. ಸೊ ಅಯ್ಯೋ ಸರ್ ಹೊಟ್ಟೋಗ್ಬಿಡ್ತಾರೆ ಅಂತ ನಾನು ಹಂಗೆ ಡೈರೆಕ್ಟ್ ನನ್ನ ಶರ್ಟ್ ತೆಗ್ಬಿಟ್ಟು ಬನಿಯನ್ನು ಸೈನ್ ಮಾಡಿಸ್ಕೊಂಡಿದ್ದೆ. ಆ ಬನಿ ನಾನು ಇನ್ನು ಇವತ್ತವರೆಗೂ ಇಟ್ಕೊಂಡಿದ್ದೀನಿ ಸರ್ ಅದನ್ನ ಒಂಥರ ಮೊಮೆಂಟ್ ಆಗಿ. ಸೊ ಇವತ್ತು ಸರ್ ಬಂದು ನಮ್ಮ ಚಿತ್ರದ ಪ್ರೀ ಟೀಸರ್ ಲಾಂಚ್ಗೆ ಸಪೋರ್ಟ್ ಕೊಡ್ತಾರೆ, ತುಂಬ ಖುಷಿ ಆಗ್ತಾ ಇದೆ. ನಾನು ಅದೇ ಜಾಸ್ತಿ ಹೇಳಲ್ಲ, ಬಟ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಇನ್ನೊಂದು ಸರಿ ಒಂಚೂರು ಜೋರಾಗಿ ಚಪ್ಪಳೆ ತಟ್ಟೋಣ ಈ ಪ್ರತಿಭೆಗೆ. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲದ ಬಹಳ ದೊಡ್ಡ ಅಗತ್ಯವಿದೆ. ಹಾಗೆ ಕಾರ್ಯಕ್ರಮಕ್ಕೆ ಈಗಷ್ಟೇ ಆಗಮಿಸಿರುವಂತಹ ನಿರ್ಮಾಪಕರಾದಂತಹ ರಮೇಶ್ ರೆಡ್ಡಿ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸರ್ ಕೂಡ ಬಂದಿದ್ದಾಳೆ. ಚಿಕ್ಕಂದಿನಿಂದಾನೆ ನಟನೇನಾ ಅದು ನನಗೆ ಈಸಿ ಪೀಸಿ ಅಂತ ಹೇಳ್ಕೊಂಡೆ ಬಂದಿದ್ದಾಳೆ. ಕನ್ನಡ ಮಾತಾಡಿದ್ರೆ ಅರುಳು ಹುರಿದ ಹಾಗೆ ಮಾತಾಡುವಂತ ನಮ್ಮ ಪುಟ್ಟ ಗೌರಿ ಈಗ ಗೌರಿ ಸಿನಿಮಾದ ಮೂಲಕ ನಮಗೆ ಪರಿಚಯ. ಓವರ್ ಟು ಯು ಸಾನ್ಯಾ. ಥ್ಯಾಂಕ್ ಯು. ಮೊದಲನೇದಾಗಿ ಇಂಥ ಗೌರವಾನ್ವಿತ ಪ್ರತಿಭಾವಂತರ ಮಧ್ಯೆ ನಂದು ಒಂದು ಚಿಕ್ಕ ಕುರ್ಚಿ ಇದೆಯಲ್ಲ ಅನ್ನೋದೇ ನನಗೆ ವೈಯಕ್ತಿಕವಾಗಿ ತುಂಬ ಘನತೆ ತಂದುಕೊಡುವಂಥ ವಿಷಯ. ಅನಿಲ್ ಕುಂಬ್ಳೆ ಸರ್, ಜಂಬೋ ಬೌಲರ್, ಅವರ್ ಇಂಡಿಯನ್ ಬೌಲರ್, ಏನೇನೆಲ್ಲ ಅದೇ ಸೋ ಮೆನಿ ಫೆದರ್ಸ್ ಇನ್ ಇಸ್ ಕ್ಯಾಪ್. ಐ ಸಿ ಸಿ ಚೇರ್ಮನ್ ಆಗಿದ್ರು, ಮೆಂಟರ್ ಆಗಿದ್ರು, ಕೋಚ್ ಆಗಿದ್ರು. ಅವರು ಐ ಥಿಂಕ್ ಇಸ್ ಎ ಲಿವಿಂಗ್ ಎಕ್ಸಾಂಪಲ್ ಆಫ್ ನಾವು ಆಕಾಶದಷ್ಟು ಎತ್ತರಕ್ಕೆ ಬೆಳೆದ್ರೂ ಕೂಡ ನಾವು ಎಲ್ಲಿಂದ ಬಂದ್ವಿ, ನಮ್ ನಡ್ಕೊಂಡ್ಬಂದಿದ್ದ ದಾರಿ ಯಾವುದು ಅಂತ ಮರಿಬಾರ್ದು ಅನ್ನೋದಕ್ಕೆ ಅವರೇ ಎಕ್ಸಾಂಪಲ್ ಅಂತ ಅನಿಸ್ತತೆ. ಯಾಕಂದ್ರೆ ನಮ್ಮ ಮೈಸೂರು ಪ್ರಾಂತ್ಯದವರು ಸರ್. ಸೊ ಇವತ್ತು ನಮ್ಮ ಇವೆಂಟಿಗೆ ಬಂದು ಈ ಪ್ರೀ ಟೀಸರ್ ಲಾಂಚ್ ಮಾಡಿರೋದು ತುಂಬಾನೇ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಐ ಆಮ್ ಡೀಪ್ಲಿ ಹಂಬಲ್ಡ್ ಬೈ ಯರ್ ಪ್ರೆಸೆನ್ಸ್. ಅಂಡ್ ಸಿನಿಮಾ ಅಂತ ಬಂದಾಗ ಐ ಥಿಂಕ್ ಅಶ್ವಿನಿ ಮ್ಯಾಮ್ ಹಾಗೂ ಇಂದ್ರಜಿತ್ ಸರ್ ಅಲ್ಲಿ ಒಂದು ಹೋಲಿಕೆ ಇದೆ. ಮ್ಯಾಮ್ ಪಿ ಆರ್ ಕೆ ಮೂಲಕ ಹೊಸ ಕಥೆಗಾರರಿಗೆ, ಹೊಸ ಕಥೆಗಳಿಗೆ, ಹೊಸ ಕನಸುಗಳಿಗೆ ಒಂದು ತಳಹದಿ ನೀಡ್ತಾ ಇದ್ದಾರೆ, ಒಂದು ವೇದಿಕೆನೇ ನೀಡ್ತಾ ಇದ್ದಾರೆ.
ಇಂದ್ರಜಿತ್ ಸರ್ ಕೂಡ ಹಾಗೆ ಹೊಸ ನಟ ನಟಿಯರಿಗೆ ಹಾಗೆ ಹೊಸ ಆಸೆ ಆಕಾಂಕ್ಷೆಗಳಿಗೆ ರೆಕ್ಕೆ ಕಟ್ತಾ ಇದ್ದಾರೆ, ಅವಕಾಶಗಳನ್ನ ನೀಡ್ತಾ ಇದ್ದಾರೆ ಅಂದ್ರೆ ಹೇಳಕ್ ತಪ್ಪಾಗಲ್ಲ. ಸೊ ಐ ಥಿಂಕ್ ಇದು ನನಗೆ ನಿಜವಾದ ಸಿರಿತನ, ಯಾಕಂದ್ರೆ ದಿಸ್ ಇಸ್ ದಿ ಅಲ್ಟಿಮೇಟ್ ಗ್ರೇಟ್ನೆಸ್. ಇವಾಗ ನನ್ನ ಪ್ರಕಾರ ನಮ್ಮ ಕರುನಾಡ ಚಲನಚಿತ್ರ ಏನಿದೆ ಅದು ಬಂದು ಒಂದು ಬೆಳೆದ್ ನಿಂತಿರೋ ಬೃಹತ್ ಆಕಾರದ ಆಲದ ಮರ ಅಂತಾನೆ ನಾನು ನೋಡೋ ಹಾಗೆ. ಸೊ ಇಟ್ಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್, ಬಟ್ ಈ ಥರ ಅವಕಾಶಗಳನ್ನ ನೀಡ್ತಾ ಹೋದಾಗ ಹೊಸಬರಿಗೆ ಅಥವಾ ಯುವಕರಿಗೆ ಅದರ ರೆಂಬೆ ಕೊಂಬೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ಹಿಂಗೆ ಹೆಚ್ಚಾಗ್ತಾ ಹೋಗ್ತಿದ್ದಂಗೆ ನಮ್ಮ ಇಡೀ ಚಿತ್ರರಂಗವೇ ಜಗದ್ವ್ಯಾಪಿ ಆಗಬಹುದು ಒಂದ್ ದಿವಸ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಅಲ್ಲಿ. ಸೊ ಈ ತರ ಟ್ಯಾಲೆಂಟ್ಸ್ ಅಂದ್ರೆ ನಮ್ಮನ್ನ ಗುರುತಿಸಿ ನಮಗೊಂದು ಅವಕಾಶ ಕೊಡೋದೇ ಇಟ್ಸ್ ಅಲ್ಟಿಮೇಟ್ ಫಾರ್ ಮೀ. ಸೊ ಥ್ಯಾಂಕ್ ಯು ಮ್ಯಾಮ್ ಅಂಡ್ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ಅಂಡ್ ಕೊನೆಯದಾಗಿ ಐ ಥಿಂಕ್ ಸಮರ್ ಈ ಟೀಸರ್ ಅಲ್ಲಿ ಡ್ಯಾಶಿಂಗ್ ಹೀರೋ ತರ ಕಾಣಿಸ್ತಾರೆ, ಅಂಡ್ ಅವರ ಸಹನೆ ಮತ್ತೆ ಯುವರ್ ಪರ್ಸೀವರೆನ್ಸ್ ಹ್ಯಾಸ್ ಪೇಡ್ ಆಫ್. ಸೊ ಐ ಥಿಂಕ್ ನನ್ನ ಮೊದಲನೇ ಸಿನಿಮಾಗೆ ಸಮರ್ ಅಂತಹ ಸಹನಟ ನಾನು ಪಡ್ಕೊಂಡು ನಾನು ಭಾಗ್ಯ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಅಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ, ನೀವಿಲ್ಲದೆ ನಾವಿಲ್ಲ, ನಾನು ಇವತ್ತು ಇಲ್ಲಿವರೆಗೂ ಬಂದಿರೋದಕ್ಕೆ ಕಾರಣ ನಿಮ್ಮ ಬೆಂಬಲದಿಂದ. ನಮ್ಮ ಗೌರಿ ಚಿತ್ರದ ಮೇಲೂ ಇಷ್ಟೇ ಬೆಂಬಲ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಅಂಡ್ ನನ್ನ ಫ್ಯಾಮಿಲಿ ಇದೆ, ನನ್ನ ಅಮ್ಮ ಮತ್ತು ನನ್ನ ಅಜ್ಜಿ ಇದ್ದಾರೆ. ಥ್ಯಾಂಕ್ ಯು ಪಾಟಿ ಆ್ಯಂಡ್ ಅಮ್ಮ, ನೀವಿಬ್ರು ಇಲ್ದಿರ ನನ್ನ ಅಸ್ತಿತ್ವಕ್ಕೆ ಕಾರಣನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಶುಭವಾಗಲಿ. ಅಂಡ್ ನೀವಿಬ್ರು ಜೊತೆಯಲ್ಲಿ ನಿಮ್ಮಿಬ್ಬರನ್ನ ನೋಡೋಕೆ ಬಹಳ ಮುದ್ದಾಗಿ ಕಾಣ್ತೀರಾ, ಪೋಸ್ಟರ್ಸ್ ಆಗಿರ್ಬೋದು, ಹಾಗೆ ಆ ಜಲಪಾತದ ಹತ್ರ ಇದ್ದಂಥ ಒಂದು ಪಿಟ್ನ ನೋಡಿ ನಮಗೆ ಬಹಳ ಖುಷಿ ಆಯಿತು. ಆ್ಯಂಡ್ ಎಸ್, ನಾವು ಕಾಯ್ತಾ ಇರುವಂತಹ ಸಮಯ ನಮ್ಮೆಲ್ಲರ ಪ್ರೀತಿಯ ಸರ್, ನೀವು ನೋಡಿ ನಿಮ್ಮ ಮುಂದೆ ಬೆಳೆದಿರುವಂತಹ ಹುಡುಗ ಸಮರ್ಶತ್, ಅವನ ಬಗ್ಗೆ ಒಂದೆರಡು ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಈ ಒಂದು ಪ್ರೀ ಟೀಸರ್ ಮೊದಲನೇ ಬಾರಿ ನಾ ಕೇಳಿದ್ದು ಪ್ರೀ ಟೀಸರ್ ಅಂತ, ತುಂಬ ಸಂತೋಷ ಆಗುತ್ತೆ. ಅದನ್ನು ಲಾಂಚ್ ಮಾಡಿದ್ದು ಹಾಗೂ ಸಮರ್ಜಿತ್ ಹಾಗೂ ಸಾನಿಯಾ, ಗೌರಿ ಸಿನಿಮಾದ ಹೀರೋ ಹೀರೋಯಿನ್, ಸಮರ್ಜಿತ್ ಮೊದಲನೇ ಸಿನಿಮಾ ಇದು, ತುಂಬ ಸಂತೋಷ ಆಗುತ್ತೆ. ಯಾವುದೇ ಇಂಡಸ್ಟ್ರಿನಲ್ಲಿ ಕ್ರಿಕೆಟ್ ಆಗಿರ್ಬೋದು ಅಥವಾ ಚಿತ್ರರಂಗ ಆಗಿರ್ಬೋದು, ಅದರಲ್ಲಿ ಯುವಕರು ಬರೋದು ತುಂಬ ಮುಖ್ಯ. ಪ್ರತಿಭೆ, ಹೊಸ ಪ್ರತಿಭೆ, ಅದಕ್ಕೆ ಅವಕಾಶ ಸಿಗೋದು, ಅವಕಾಶ ಸಿಕ್ಕಿದ ಮೇಲೆ ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗೋದು ಅದು ತುಂಬ ಮುಖ್ಯ. ತುಂಬ ಸಂತೋಷ ಆಗುತ್ತೆ. ಅಶ್ವಿನಿ ಮ್ಯಾಮ್ ಇದ್ದಾರೆ, ಪುನೀತ್, ನಾವೆಲ್ಲ ಸಿನಿಮಾ ಅಷ್ಟು ನಾನು ನೋಡ್ತಾ ಇರಲಿಲ್ಲ ಆಟ ಆಡ್ಬೇಕಾರೆ, ಯಾಕಂದರೆ ಅವಕಾಶ ಸಿಗ್ತಾ ಇರಲಿಲ್ಲ. ಬಟ್ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಹಾಗೂ ಪುನೀತ್, ಶಿವಣ್ಣ ಇವರೆಲ್ಲ ಸಿನಿಮಾಗಳನ್ನ ನಾವು ನೋಡ್ತಾ ಬಂದ್ವಿ. ಅದಕ್ಕಿಂತ ಹೆಚ್ಚು ಹಾಡುಗಳನ್ನ ಕೇಳ್ಕೊಂಡು ಬಂದ್ವಿ ನಾವು, ಯಾಕಂದರೆ ಆಡಬೇಕಾದ್ರೆ ನಾವು ಎಲ್ಲೇ ಯಾವುದೇ ದೇಶದಲ್ಲಿದ್ದರೂ ಈಗೆಲ್ಲ ತುಂಬ ಸುಲಭ, ನಿಮಗೆ ಫೋನಲ್ಲೇ ಎಲ್ಲ ಹಾಡುಗಳು ಸಿಗುತ್ತೆ, ಇಲ್ಲ ಇಂಟರ್ನೆಟ್ಟಲ್ಲಿ ಎಲ್ಲ ಹಾಡುಗಳು ಸಿಗುತ್ತೆ. ಆವಾಗ ಹಾಡುಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಲ್ಯಾಪ್ಟಾಪಲ್ಲಿ, ಆವಾಗೆಲ್ಲ ಐಪ್ಯಾಡ್ ಇರಲಿಲ್ಲ, ಫೋನ್ಗಳು ಅಷ್ಟೇ, ಸ್ಮಾರ್ಟ್ ಫೋನ್ಗಳಿರಲಿಲ್ಲ, ಎಲ್ಲ ಲ್ಯಾಪ್ಟಾಪಲ್ಲಿ ಹಾಡುಗಳನ್ನೆಲ್ಲ ತೊಗೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲಿದ್ರು ಒಂದು ಎರಡು ದಿನ ಆದಮೇಲೆ ಕನ್ನಡ ಕೇಳಲೇಬೇಕು ಹಾಡು, ಯಾವುದೇ ಹಾಡಾಗಿರ್ಬೋದು. ಕನ್ನಡ ಹಾಡಿಲ್ಲದೆ ಇದ್ರೆ ಅದು ಕಿವಿ ಕೇಳಿಸದೇ ಇದ್ರೆ, ಅದು ಕಿವಿ ಬರದೇ ಇದ್ರೆ ಅದು ಅದೇ ಬೇರೆ. ಅದರಿಂದಲೇ ನಾವು ಬೆಳೆದಿದ್ದು. ಪುನೀತು ಆಮೇಲೆ ನನ್ನ ಒಂದು ಒಡನಾಟ ತುಂಬ ಹೆಚ್ಚಾಗಿದ್ದಕ್ಕೆ, ಇದು ಕನ್ನಡದ ಕೋಟ್ಯಾಧಿಪತಿಯಲ್ಲಿ ನಾನು ಒಬ್ಬ ಭಾಗಿಯಾಗಿ ಆವಾಗ ಬಹಳಷ್ಟು ಮಾತುಕತೆ ಆಡಿದ್ವಿ. ಆವಾಗ ಅದಾದಮೇಲೆ ಆ ಫ್ಯಾಮಿಲಿ ಖಂಡಿತವಾಗಿ ಇನ್ನೂ ಒಂಥರ ಫ್ಯಾಮಿಲಿ ಮೆಂಬರ್ ಥರಾನೇ ನಾನು. ಸೊ ತುಂಬ ಸಂತೋಷ ಆಗುತ್ತೆ, ಅವರು ಇಲ್ಲಿ ಬಂದಿದ್ದಾರೆ, ಪ್ರೋತ್ಸಾಹ ಕೊಡ್ತಿದ್ದಾರೆ. ಸಮರ್ಜಿತ್ ಹಾಗೂ ಸಾನಿಯಾ, ನಾನು ಹೇಳ್ದಂಗೆ ಈ ಒಂದು ಇಂಡಸ್ಟ್ರಿನಲ್ಲಿ ಹೊಸ ತಾರೆಗಳು ಬರಬೇಕು, ಹೀರೋ ಹೀರೋಯಿನ್ ಖಂಡಿತವಾಗಿ ಲಕ್ಷಣಗಳೆಲ್ಲ ಇದ್ದೇ ಇದೆ, ಅದನ್ನು ಇನ್ನೂ ಬೆಳೆಸ್ಕೊಂಡು ಹೋಗ್ತಾರೆ. ಇಂದ್ರಜಿತ್ ಬಗ್ಗೆ ಏನು ಹೇಳೋದು, ಅವ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವರು. ಸೊ ಯಾವಾಗಲೂ ಎಲ್ಲರದು ಅವ್ರು ಖಂಡಿತವಾಗಿ ರಕ್ಷಣೆ ಅಂತೂ ಮಾಡೇ ಮಾಡ್ತಾರೆ, ಯಾಕಂದರೆ ವಿಕೆಟ್ ಕೀಪರ್ ಅವರು. ಇಲ್ಲಿ ಗ್ಲೌಸ್ ಇಲ್ಲ, ಆದರೆ ಉತ್ತಮವಾಗಿ ಆಡೋರು. ನಾನು ಅವರು ಕರ್ನಾಟಕ U15 ಒಟ್ಟಿಗೆ ಆಡಿದ್ದೀವಿ. ಅದಾದಮೇಲೆ ಅವರು ಚಿತ್ರರಂಗಕ್ಕೆ ಬಂದರು, ಜರ್ನಲಿಸಮ್ಗೆ ಬಂದರು. ಅದಾದಮೇಲೆ ಅಷ್ಟು ಇದು ನಾವೆಲ್ಲ ಮೀಟ್ ಮಾಡ್ತಾ ಇರಲಿಲ್ಲ. ನಾನು ರಿಟೈರ್ ಆದಮೇಲೆ
ಈ ತರ ಒಂದು ಫಂಕ್ಷನ್ಗಳಲ್ಲಿ ಹಾಗೂ ಇನ್ನೂ ಭೇಟಿಗಳೆಲ್ಲ ಈ ತರ ಭೇಟಿ ಮಾಡಿ ತಿರ್ಗಾ ಸಂತೋಷ ಆಗತ್ತೆ. ಅವ್ರ ಅದೇ ಅವ್ರ ನೀವು ಅವರ ಯಾರನ್ನೇ ಯಾರನ್ನೇ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರು ಉತ್ತಮ ಒಂದು ದರ್ಜೆಗೆ ಹೋಗ್ತಾರೆ. ಯಾಕಂದ್ರೆ ದೀಪಿಕಾ ಈಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ಶೋರ್ ಬೋತ್ ದೀಸ್ ಯಂಗ್ಸ್ಟರ್ಸ್ ವಿಲ್ ರೀಚ್ ದಟ್ ಲೆವೆಲ್. ಆಲ್ ದ ಬೆಸ್ಟ್. ಕನ್ನಡ ಚಿತ್ರ, ಕನ್ನಡ ಚಲನಚಿತ್ರ, ಕನ್ನಡದ ನಟರು, ಆ್ಯಕ್ಟರ್ಸ್, ಆ್ಯಕ್ಟ್ರೆಸ್ ಅವರ ಒಂದು ಸರಳತೆ ಹಾಗೂ ಗಾಂಭೀರ್ಯ ಅದೆಲ್ಲ ನಾವು ನೋಡ್ತಾನೆ ಬಂದಿದ್ದೀವಿ. ಯಾಕಂದರೆ ಎಲ್ಲೇ ಮೀಟ್ ಮಾಡಿದ್ರು ಆ ಕನ್ನಡಿಗರ ಒಂದು ಸರಳತೆ ಅದು ತುಂಬಾ ಅದ್ಭುತ. ಸುಮಾರು ಸತಿ ನಾನು ಏರ್ಪೋರ್ಟ್ಗಳಲ್ಲಿ ಮೀಟ್ ಮಾಡ್ತಾ ಇದ್ದೆ ನಟರಾಗಿರ್ಬೋದು ಅಥವಾ ಯಾರೇ ಆ್ಯಕ್ಟರ್ಸ್ ಆ್ಯಕ್ಟ್ರೆಸ್ ಆಗಿರ್ಬೋದು, ಅವರ ಒಂದು ಸರಳತೆ ನಿಮಗೆ ಕಂಡು ಬರುತ್ತೆ. ಬರೀ ನಮ್ಮ ಹತ್ರ ಅಂತಲ್ಲ, ಎಲ್ಲ ಜನರ ಒಂದು ಸಂಪರ್ಕ, ಅವರ ಮಾತುಕತೆ ಅದರಲ್ಲೆಲ್ಲ ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ಅದೇ ಸರಳತೆ ಇಲ್ಲೂ ನೋಡ್ತಾ ಬಂದಿದ್ದೀವಿ. ಅದನ್ನೇ ಮುಂದುವರೆಸಿ. ಯಾಕಂದರೆ ಕನ್ನಡ ಚಿತ್ರರಂಗದ ಒಂದು ಲೆಗಸಿ ಏನಿದೆಯೋ ಅದು ನಿಮ್ಮ ಕೈಯಲ್ಲಿದೆ, ಮುಂದಕ್ಕೆ ತೊಗೊಂಡು ಹೋಗೋದು. ತುಂಬ ಸಂತೋಷ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ. ಅಜಿತ್ ನನ್ನ ಇಂದ್ರಜಿತ್ ಅಂತ ಬರೋದೇ ಇಲ್ಲ, ಅಜಿತ್ ಅಂತಲೇ ಬರೋದು, ಅಜಿತ ಅಂತಲೇ ಬರೋದು ಹೆಸರು. ಸೊ ತುಂಬ ಸಂತೋಷ ಆಗುತ್ತೆ. ಸಮರ್ಜಿತ್ ಆಲ್ ದಿ ಬೆಸ್ಟ್. ಅದೇ ಅವ್ರು ಹೇಳಿದಾಗೆ ನಾನು ಅವರು ಒಂದು ಟಿ ವಿ ಕಮರ್ಷಿಯಲ್ ಸುಮಾರು ಒಂದು 15 ವರ್ಷದ ಹಿಂದೆ ಅನಿಸುತ್ತೆ, ನಾನು ಅವಾಗಿನ್ನೂ ಆಡ್ತಾ ಇದ್ದೆ ಕ್ರಿಕೆಟ್. ಅವಾಗ ನಾವಿಬ್ಬರು ಒಂದು ಟಿ ವಿ ಕಮರ್ಷಿಯಲ್ ಮಾಡಿದ್ವಿ, ನನ್ನ ನಾಪಕ ಇರಲಿಲ್ಲ. ಹೋದ ವರ್ಷ ನಾವು ಸುದೀಪ್ ಅವರ ಒಂದು ಫಂಕ್ಷನಲ್ಲಿ ಭೇಟಿಯಾದಾಗ ಅವಾಗ ಹೇಳಿದ್ರು ಸಮರ್ಜಿತ್ ನಾನು ಆ ಆ್ಯಡಲ್ಲಿ ನಿಮ್ಮ ಜೊತೆ ಇದ್ದೆ ಅಂತ. ಸೊ ತುಂಬ ಸಂತೋಷ ಆಗುತ್ತೆ. ಈ ಮಟ್ಟಕ್ಕೆ ಅವರು ಡೆಡಿಕೇಟೆಡ್ ಆಗಿ ಪ್ಯಾಷನೇಟ್ ಆಗಿ ಯಾವುದೇ ಪ್ಯಾಷನ್ ಇದ್ರೂ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಅದರಲ್ಲಿ ಒಂದು ನಿಮ್ಮ ಏನು ಗೋಲ್ ಇರುತ್ತೋ ಅದು ಖಂಡಿತವಾಗಿ ಸಿಗುತ್ತೆ. ಅದನ್ನು ನೀವು ಶುರು ಅಂತೂ ಒಳ್ಳೆ ಇದರಿಂದಲೇ ಮಾಡ್ತಾ ಇದ್ದೀರಾ. ತುಂಬ ಸಂತೋಷ ಆಗುತ್ತೆ. ಅಜಿತ್ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಅಷ್ಟೇ ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬ ಸಂತೋಷ ಆಗುತ್ತೆ ಕನ್ನಡ ಚಲನಚಿತ್ರದ ಈ ಒಂದು ಚಿತ್ರದ ಮೂಲಕ ಹಾಗೂ ಎರಡು ಇಬ್ಬ ಯುವಕ ತಾರೆಗಳ ಒಂದು ಸೃಷ್ಟಿ ಆಗಲಿ ಈ ಒಂದು ಮಾಧ್ಯಮದಿಂದ. ಮುಂದೆ ಇನ್ನೂ ಹೆಚ್ಚು ಕನ್ನಡ ಚಲನಚಿತ್ರ ಬೆಳೀಲಿ, ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಯಾವುದೇ ಚಿತ್ರ ನೋಡ್ಬೋದು ನೀವು, ಯಾವುದೇ ಚಲನಚಿತ್ರ ನೋಡ್ಬೋದು, ಅದು ನಮ್ಮ ಭಾಷೆನಲ್ಲಿ ನಾವು ನೋಡೋದು. ಯಾಕಂದರೆ ಒಂದು ಸಣ್ಣದೊಂದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಪಂಜಾಬ್ ಕಿಂಗ್ಸ್ ಕೋಚ್ ಆಗಿದ್ದಾಗ ಅವಾಗ KGF 2 ರಿಲೀಸ್ ಆಗಿತ್ತು. ಅದೊಂದು ಪ್ರಿವ್ಯೂ ಅಂತ ನಮಗೆಲ್ಲ ನಾವೆಲ್ಲ ಟೀಮ್ ಮೆಂಬರ್ಸ್ ಕೂತಿದ್ವಿ, ಒಂದು ಆಫ್ ಡೇ ದಿನ ಅದನ್ನು ಪ್ರಿವ್ಯೂ ತೋರಿಸಿದ್ರು. ಕನ್ನಡದಲ್ಲಿ ಆಗಲಿಲ್ಲ ಅದು, ಯಾಕಂದರೆ ಹಿಂದಿನಲ್ಲಿ ಇತ್ತದು. ಅದನ್ನು ನನಗೆ ತುಂಬ ಕಷ್ಟ ಆಯಿತು ನೋಡೋದು. ಯಾಕಂದರೆ ಹಿಂದಿನಲ್ಲಿ ಯಶ್ ಅವ್ರು ಮಾತಾಡ್ತಾ ಇದ್ದಾರೆ, ಅಂದರೆ ಡಬ್ಬಿಂಗ್ ಅದು ಹಿಂದಿನಲ್ಲಿ ಬರ್ತಾ ಇತ್ತು. ಯಾಕಂದರೆ ಅವ್ರು ಕನ್ನಡ ಯಾರಿಗೂ ಅರ್ಥ ಆಗಲ್ಲ. ನನ್ನ ಬಿಟ್ಟು ಇಲ್ಲಿ ಸುಮಾರು ಇನ್ನೊಂದು 2-3 ಜನ ಇದ್ದರು ಅಷ್ಟೇ ಕನ್ನಡದವರಲ್ಲಿ ನಮ್ಮ ಟೀಮ್ನಲ್ಲಿ. ಹಿಂದಿನಲ್ಲಿ ಬರ್ತಾ ಇತ್ತು ಅದು ಡಬ್ಬಾಗಿ. ಸಂತೋಷ ಆಗುತ್ತೆ. ಎಲ್ಲ ಭಾಷೆಗಳಲ್ಲೂ ನಮ್ಮ ಚಲನಚಿತ್ರನೂ ಕನ್ನಡ ಚಲನಚಿತ್ರನೂ OTT ಪ್ಲಾಟ್ಫಾರ್ಮ್ ಮೂಲಕ ಬೇರೆ ಹಲವಾರು ಭಾಷೆಗಳಲ್ಲಿ ಸಬ್ ಟೈಟಲ್ಸ್ ಎಲ್ಲ ಬರುತ್ತಿವಾಗ ನಾವು ಬರೀ ನಮ್ಮ ಭಾಷೆ ಸಿನಿಮಾಗಳನ್ನೇ ನೋಡ್ತಾ ಇಲ್ಲ, ಬೇರೆ ಭಾಷೆಗಳ ಸಿನಿಮಾನೂ ನೋಡ್ತಾ ಇದ್ದೀವಿ. ಅದರ ಒಂದು ಸ್ವಾರಸ್ಯ ಏನಿದೆ ಅದನ್ನು ಬೇರೆ ಸಬ್ ಟೈಟಲ್ಸ್ ಅಥವಾ ಡಬ್ಬಿಂಗ್ ಮೂಲಕ ಅದ್ರ ಬಗ್ಗೆನೂ ನಾವು ತಿಳ್ಕೊತಾ ಇದ್ದೀವಿ. ತುಂಬ ಸಂತೋಷ ಆಗುತ್ತೆ. ಆದರೆ ನನಗೆ ಆ ಒಂದು ಸಿನಿಮಾದ ಒಂದು ಆ ಮಜಾ ಏನಿತ್ತು ಅದು ಸಿಗಲಿಲ್ಲ. ಸೊ ಖಂಡಿತವಾಗಿ ಈ ಸಿನಿಮಾನೂ ಐಮ್ ಶ್ಯೂರ್ ಇಂದ್ರಜಿತ್ ಬರೀ ಕನ್ನಡದಲ್ಲಿ ಹೌದು ರಿಲೀಸ್ ಮಾಡಿದ್ದಾರೆ, ಇನ್ನೂ ಬೇರೆ ಬೇರೆ ಭಾಷೆಯಲ್ಲೂ ಅದು ಜನ ನೋಡಲಿ. ಯಾಕಂದರೆ ಬರೀ ಕನ್ನಡದ ಸಿನಿಮಾ ಬರೀ ಕನ್ನಡಿಗರಿಗೆ ಸೀಮಿತವಾಗಬಾರದು, ಇಂಟರ್ನ್ಯಾಷನಲ್ ಎಲ್ಲ ಆಡಿಯನ್ಸು ನೋಡಲಿ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ನಾವೆಲ್ಲ ಬೇರೆ ಸಿನಿಮಾಗಳು ನೋಡ್ತಾ ಇದ್ದೀವಿ, ಹಿಂದಿ ಆಗಿರ್ಬೋದು ಅಥವಾ ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು ಅಥವಾ ಮಲಯಾಳಂ ಭಾಷೆ ಆಗಿರ್ಬೋದು, ಇವಾಗೆಲ್ಲ ಎಲ್ಲ ಸಬ್ಟೈಟಲ್ಸ್ಗಳಲ್ಲೂ ನೋಡ್ತಾರೆ. ಅದು ಇದೇ ಥರ ಕನ್ನಡ ಸಿನಿಮಾನೂ ಇನ್ನೂ ಹಲವಾರು ಪ್ರಾಂತದಲ್ಲಿ ಬೆಳೀಲಿ, ಅಲ್ಲೂ ಒಂದು ಥಿಯೇಟ್ರಲ್ಲಿ ಬರಲಿ ಕನ್ನಡ ಸಿನಿಮಾ ಅಂತ ನನ್ನ ಒಂದು ಹಾರೈಕೆ. ಬಟ್ ತುಂಬ ಸಂತೋಷ ಆಗುತ್ತೆ. ಯಾವುದೇ ಯಂಗ್ಸ್ಟರ್ಸ್ ನಿಮಗೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ಅವ್ರು ಬಂದು ಶೈನ್ ಆದರೆ ಸಂತೋಷ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಆದ್ರೂ ಮ್ಯಾಮ್ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸದಾ ಇರಲಿ ಅಂತ ಹೇಳ್ತಾ ಮಾತಾಡ್ತೀರ.
ಮ್ಯಾಮ್ ನಾನು ಬಹುಶಃ ಒಂದು 20 ವರ್ಷದಿಂದ ನೋಡ್ತಿದ್ದೀನಿ, 20-21 ವರ್ಷದಿಂದ. ಅವ್ರು ಯಾವುದಕ್ಕೂ ಮುಂದೆ ಬಂದವರಲ್ಲ, ಯಾವೊಬ್ಬರಿಗೂ ಹೋದವರಲ್ಲ, ಯಾವತ್ತೂ ಯಾವ ರೀತಿಯ ಒಂದು ಪಬ್ಲಿಸಿಟಿನೂ ನನಗೆ ಬೇಡ ಅಂತಿದ್ದವರು. 2-2.5 ವರ್ಷದ ಹಿಂದೆಯಿಂದನೂ ನಾನು ನೋಡ್ತಿದ್ದೀನಿ ಎಂಥ ಅದ್ಭುತವಾದ ಜವಾಬ್ದಾರಿಯನ್ನು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ದೊಡ್ಡ ಮನೆಯ ಹೆಸರನ್ನು, ಕನ್ನಡದ ಹೆಸರನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮ್ಯಾಮ್, ಯು ಆರ್ ರಿಯಲ್ ಇನ್ ಇನ್ಸ್ಪಿರೇಷನ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಎಲ್ಲ ಹೊಸ ಪ್ರತಿಭೆಯ ಮೂಲಕ, ಪಿ ಆರ್ ಕೆ ಪ್ರೊಡಕ್ಷನ್ ಮೂಲಕ ಬರಲಿ ನಮ್ಮ ಚಿತ್ರರಂಗಕ್ಕೆ ಅಂತ ಕೋರ್ಕೊಳ್ತಾ ಇದ್ದೀನಿ. ಮಾತಾಡಲ್ವಾ ಮ್ಯಾಮ್? ಓಕೆ, ರೈಟ್. ಹಾಗೆ ಇಂದ್ರಜಿತ್ ಸೇರ್ ಅವರ ಬಹಳ ಹತ್ತಿರದ ಸ್ನೇಹ. ಎಲ್ಲರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ನಂಗೆ ಅಷ್ಟೊಂದು ಮಾತಾಡೋಕೆ ಬರಲ್ಲ, ನಿಮಗೆ ಗೊತ್ತು ಎಲ್ಲರಿಗೂ. ಇಲ್ಲಿ ನಮ್ಮ ಸಮರ್ಥಿಪು ನಮ್ಗೆ ಆ್ಯಕ್ಚುಲಿ ಒಂದು 2 ವರ್ಷದಿಂದ ಗೊತ್ತು ನನಗೆ. ಫಸ್ಟು ನನಗೆ ಹೇಳಿದ್ದು ಸರ್ ಬಂದು, ನನಗೆ ಒಂಥರ ಕೂತಿದ್ದೆ ಈ ಥರ ನಮ್ಮ ಮಗ ಅಂತ ಹೇಳ್ಬಿಟ್ಟು, ಸರ್ ಏನು ಸರ್ ಹೀರೋ ಥರ ಇದ್ದಾನೆ ಹುಡುಗ, ಒಳ್ಳೆ ಹೀರೋ ಮಾಡ್ಬಿಡಿ ಅಂತ ಹೇಳಿದ್ದು ನಾನೇ ಫಸ್ಟು ಗೊತ್ತಿರೋ. ಆವಾಗಿಂದ ಅವಳು ಒಡನಾಟ ಇತ್ತು. ಆವಾಗವಾಗ ನನಗೆ ಬಂದು ಹೇಳ್ತಾ ಇದ್ರು, ಸರ್ ಈ ಥರ ಸಬ್ಜೆಕ್ಟ್ ಇದೆ ತುಂಬ ಚೆನ್ನಾಗಿದೆ ಅಂತ, ಮಾಡಿ ಸರ್ ಅಂತ ಹೇಳಿ ಮನೆ ಒಂದು ಟೀಸರ್ ತೋರಿಸ್ರು. ತುಂಬ ಚೆನ್ನಾಗಿ ಮಾಡಿದ್ದಾನೆ ಹುಡುಗ, ಫೈಟ್ ಆಗಲಿ ಅವ್ರ ಆ್ಯಕ್ಟಿಂಗ್ ಆಗಲಿ ನೋಡಿದ್ರೆ ಅಂತ ಹೇಳಿದ್ರು. ಫಸ್ಟ್ ಪಿಕ್ಚರ್ ಥರನೇ ನನಗೆ ಅನಿಸ್ಲಿಲ್ಲ, ಸರ್ ನಾನು ಬರ್ತೀನಿ ಸರ್ ಈವೆಂಟ್ಗೆ ಕರೀರಿ ಅಂತ ಹೇಳಿದ್ರು. ನಾನೇ ಹೇಳಿತ್ತು, ಅವ್ರು ನನ್ನ ಕರೆದಿಲ್ಲ, ನಾನು ಕೋರ್ಸ್ ಮಾಡಿ ಬಂದಿದ್ದು ಇಲ್ಲ ನೋಡಬೇಕು ಅಂತಿದ್ದು. ಅಷ್ಟು ನನ್ನ ಮುಂಚೆನೆ ಅಷ್ಟೊಂದು ಟೀಸರ್ ತೋರಿಸ್ಬಿಟ್ಟಿದ್ದಾರೆ, ನೋಡ್ತೀನಿ ಆಮೇಲೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಮರ್ದೀಪು ಮೇಡಮ್, ಹೀರೋಯಿನ್ ತುಂಬ ತುಂಬ ಚೆನ್ನಾಗಿ ಕಾಣ್ತಾರೆ ಪಿಕ್ಚರಲ್ಲಿ, ಚೆನ್ನಾಗಿದೆ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ ಅವ್ರು ಹೇಳಿದ್ದು ನೋಡಿದ್ರೆ. ಖಂಡಿತ ಇದು ಸೂಪರ್ ಹಿಟ್ ಆಗುತ್ತೆ, ದೇವರು ಆ ಟೀಮ್ ಒಳ್ಳೇದಾಗಲಿ, ಸೂಪರ್ ಹಿಟ್ ಆಗಲಿ. ಇಂಥ ಹೀರೋಗಳು ನಮ್ಮ ಕನ್ನಡಕ್ಕೆ ಬರಲೇಬೇಕು, ತುಂಬ ಸ್ಮಾರ್ಟ್ ಆಗಿದೆ ನನ್ನ ಹುಡುಗ ಬೇಕು. ಇಂಥ ಹೀರೋಗಳು ಬಂದರೆ ನಾವು ಏನಾದರೂ ಲವ್ ಅಲ್ಲಿ ಸಬ್ಜೆಕ್ಟಲ್ಲಿ ತಗೋಬೇಕಾದ್ರೆ ಇಂಥವರೇ ಬೇಕು, ಮಾಸ್ಟರ್ ಸಿಗಲ್ಲ ಈಗ ಲವ್ ಹೀರೋಗಳಿಗಂತ. ಇಷ್ಟೇ, ದೇವರು ಒಳ್ಳೇದು ಮಾಡಲಿ, ಇದು ಟೀಮ್ಗೆ ಒಳ್ಳೇದಾಗಲಿ, ಸೂಪರ್ ಹಿಟ್ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ನಮಸ್ಕಾರ, ನಮಸ್ಕಾರ. ಸ್ಟೇಜ್ ಮೇಲೆ ಎಷ್ಟು ಪವರ್ಫುಲ್ ಹೆಣ್ಣು ಮಕ್ಕಳನ್ನ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ಶನಯ್ ಅವರು, ನಮ್ಮ ತಂದೆಯವರ ಪುಸ್ತಕ ಶನಯ್ ಅವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡಬೇಕು ಅಂತ ಅನಿಲ್. ಧನ್ಯವಾದಗಳು ಸರ್, ಇಲ್ಲಿವರೆಗೂ ಬಂದಿದ್ದಕ್ಕೆ, ಬಹಳ ಮುದ್ದಾಗಿ ಮಾತನಾಡಿದ್ದಕ್ಕೆ, ಹಾಗೆ ನಿಮ್ಮ ಪ್ರೀತಿಯನ್ನ ಈ ಯುವ ಪ್ರತಿಭೆಗಳಿಗೆ ನೀಡಿದ್ದಕ್ಕೆ. ತಲೆ ತಗ್ ಸೈಡ್ ಬಿಡು, ರಮೇಶ್ ರೆಡ್ಡಿ ಅವರು.
ಈಗಾಗಲೇ ಸರ್ ಸೂಚನೆ ಕೊಟ್ಬಿಟ್ರು ಮುಂದಿನ ಸಿನಿಮಾ ಸಮರ್ಜಿತ್ನ ಹಾಕೊಂಡು ಮಾಡ್ತೀನಿ ಅನ್ನೋ ತರ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಸತ್ಯ ಆಗತ್ತ ಅಂತ. ಧನ್ಯವಾದಗಳು ಸರ್. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶೆಣೈ ಸರ್ಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಒಂದು ಹೂಗುಚ್ಛವನ್ನ ನೀಡಬೇಕಾಗಿ ಕೊಟ್ಕೊಟ್ಟಿದ್ದೇನೆ. ಇಂದ್ರಜಿತ್ ಸರ್, ಶೆಣೈ ಸರ್ಗೆ ಪ್ರೀತಿಯ ಹೂಗುಚ್ಛದ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಬೇಕು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಎಲ್ಲರೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಪುಸ್ತಕ ದಿನಾಚರಣೆ ಇವತ್ತು. ಸೊ ಇವತ್ತು ನಮಗೆ ಲಂಕೇಶ್ ಅವರು ಬಂದಾಗ ತುಂಬಾ ಗೌರವ, ಮತ್ತು ಒಂದು ಬರವಣಿಗೆಯಲ್ಲಿ ಒಂದು ಶಕ್ತಿ ತುಂಬಿದವರು, ಒಂದು ಬೇರೆ ಆಯಾಮ ಕೊಟ್ಟಂಥವ್ರು. ಅವರ ಮೂರನೇ ತಲೆಮಾರು ಸಮರ್ಜಿತ್, ಅವರು ಹೀರೋ ಆಗಿ ಇವತ್ತು ನಿಂತ್ಕೋತಾ ಇರೋದು. ಮತ್ತು ಇಂದ್ರಜಿತ್ ಅವ್ರ ಬಗ್ಗೆ ನಾನು ಹೇಳಬೇಕಲ್ಲ, ಮೋಸ್ಟ್ ಸ್ಟೈಲಿಶ್ ಡೈರೆಕ್ಟ್ರು. ಸೊ ಪಡುಕೋಣೆಯ ಒಂದು ಹೆಣ್ಮಗಳೇ ಇವತ್ತು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಅಂದರೆ ಅವ್ರ ಕೋಣೆಯ ಹುಡುಗ ಸಮರ್ಜಿತ್. ಸೊ ನನಗೆ ಸಮರ್ಜಿತ್ ಬಗ್ಗೆ ತುಂಬ ಖುಷಿ ಆಗೋದೇನಂದರೆ, ರೆಡಿ ಆಗಂತ ಸುಮ್ಮನೆ ಬಂದು ಕ್ಯಾಮ್ರಾ ಇದೆ ಅಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡೋದು ಅಲ್ಲದೆ ಪ್ರತಿಯೊಂದು ವಿಭಾಗದಲ್ಲೂ, ನಟನೆ ವಿಭಾಗದಲ್ಲಿ, ಆ್ಯಕ್ಷನ್ನು, ಎಲ್ಲ ವಿಭಾಗದಲ್ಲೂ ತಾಲೀಮು ತಗೊಂಡು ರೆಡಿಯಾಗಿದ್ದು. ಮತ್ತು ಆ ಹುಡುಗ ಕೊಡೋ ಗೌರವ ನನಗೆ ತುಂಬ ಇಷ್ಟ. ದೊಡ್ಡವರು ಅಂತ ಹೇಳುವಾಗ ಅದು ನಾನು ಅವ್ರಿಗೆ ಪರ್ಸ್ನಲಾಗಿ ಒಂದು ಮೆಸೇಜು ಮಾಡಿಬಿಟ್ಟೆ, ಸರ್ ತುಂಬ ಒಳ್ಳೆಯ ಸಂಸ್ಕಾರವಂತನ ಜನ್ಮ ಕೊಟ್ಟಿದ್ದೀರ ಅಂತ ಬೆಳೆಸಿದ್ದೀರಂತ. ಸೊ ನೀವೆಲ್ಲ ಬಂದು ಇವತ್ತೊಂದು ಲಂಕೇಶ್ ಅವರು ಅಂತ ಹೇಳಿದಾಗ ಸಾರಸತ್ವ ಲೋಕದ ಅನಭಿಷಿಕ್ತ ದೊರೆ. ಸೊ ಅವರ ಮೂರನೇ ತಲೆಮಾರು ನಮ್ಮ ಸಮರ್ಜಿತ್. ಇವತ್ತು ಹೀರೋಗಳಿಲ್ಲ, ಈ ಹೀರೋಗಳು ಇದ್ದಾರೆ, ಬಟ್ ಸಮಯ ಮತ್ತೊಂದು ಅಭಾವದ ಕಾರಣ ಅವರುಗಳು ಸರಿಯಾಗಿ ಜನಗಳಿಗೆ ಸಿನಿಮಾಗಳನ್ನು ತಲುಪಿಸೋಕ್ಕಾಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಇದ್ದಾಗ ಒಬ್ಬ ಹೀರೋ ಆ ಸಿಕ್ಸ್ ಪ್ಯಾಕಲ್ಲಿ ನಿಂತ್ಕೋತಾನೆ ಅಂತ ಹೇಳಿದಾಗ ನಾವು ನೋಡೋದಲ್ಲ, ನಮಗೆ ಗೊತ್ತು ಆ ಹುಡುಗ ನಮ್ಮವರು ಅಂತ. ಬಟ್ ಈ ಕಡೆ ತೆಲುಗು ತಮಿಳು ಮತ್ತೊಂದು ಚಿತ್ರಗಳಂದವರು ಆ ಪೋಸ್ಟ್ ಒಂದ್ಸತಿ ಹಿಂಗೆ ನೋಡ್ತಾರಲ್ಲ, ಅದು ನಮಗೆ ಹೆಮ್ಮೆ ಅನಿಸುತ್ತೆ. ಸೊ ಆ ಮಟ್ಟದ ಹೀರೋನ ನಮ್ಮ ಇದರಿ ಸರ್ ಕೊಡ್ತಾ ಇದ್ದಾರೆ. ಗೌರಿ ಚಿತ್ರದ ಸಂಭಾಷಣೆ ಬಗ್ಗೆ ಜನ ತುಂಬ ಚೆನ್ನಾಗಿ ಬಂದಿದೆ, ಕತೆ ಗಟ್ಟಿ ಕತೆ. ಸೊ ಅದಕ್ಕೆ ನಿರ್ದೇಶಕರು ನನಗೆ ಈ ಸಿನಿಮಾದಲ್ಲಿ ರಾಜಶೇಖರ್ ಅವರು ನಮ್ಮ ಜೊತೆ, ಅಂದರೆ ಅವ್ರು ಫಸ್ಟ್ ಕೆಲಸ ಮಾಡಿದ್ರು. ನಾನು ಈ ಕ್ರಿಕೆಟಲ್ಲಿ ಪಿಂಚ್ ಇಟ್ಟರ್ ಥರ ನಾನು ಪಂಚ್ ಇಟ್ಟರ್ ಥರ ಬಂದಿದ್ದೀನಿ ಇದಕ್ಕೆ. ಸೊ ತುಂಬ ಖುಷಿಯಾಗುತ್ತೆ. ಮತ್ತು ಇವ್ರ ನಿರ್ದೇಶಕರ ಥರ ನಮಗೆ ಕೆಲಸ ಮಾಡಿಸ್ಲೇ ಇಲ್ಲ, ಸಿಗ್ತಿದ್ವಿ ಅರ್ಧ ಗಂಟೆ ಬರ್ತಾರೆ, ಇನ್ನು 4 ಅವರ್ ತರಲೆ ಮಾತಾಡ್ಕೊಂಡೆ ಕೂತ್ಕೊತಾ ಇದ್ವಿ. ನನಗೆ ಲಂಕೇಶ್ ಅವ್ರ ಸರ್ ಬಗ್ಗೆ ಕುತೂಹಲ ಜಾಸ್ತಿ, ನಾನು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಸಿನಿಮಾ ಪಕ್ಕಕ್ಕಿಟ್ಬಿಟ್ಟು ಅದೇ ತುಂಬ ಕೇಳ್ತಿದ್ದೆ. ಸೊ ತುಂಬ ಒಳ್ಳೆ ಸಮಯ ಕಳೆದಿದ್ದೀವಿ, ಮತ್ತು ಜನಕ್ಕೆ ಏನು ಬೇಕೋ ಅದನ್ನು ಬಂದಿದ್ದೀವಿ ಇಬ್ಬರು ಸೇರಿ. ಒಂದು ಒಳ್ಳೆ ಕತೆ, ನಿಮ್ಗಳ ಆಶೀರ್ವಾದ ಪ್ರೀತಿ ಚಿತ್ರದ ಮೇಲೆ, ನಮ್ಮ ಹೀರೋ ಮೇಲೆ, ಮತ್ತು ಸಾನಿಯಾ ಇದೆ. ನನಗೆ ಆ ಹುಡುಗಿ ಯಾವಾಗಲೂ ಅಷ್ಟೇ, ನಾನು ಆ ಹುಡುಗಿ ಮಾತಾಡುವಾಗ ಗಮನಿಸ್ತೀನಿ ಎಷ್ಟು ಸ್ವಚ್ಛವಾದ ಕನ್ನಡ ಆ ಹುಡುಗಿ ಬಾಯಿಂದ ಬರುತ್ತೆ. ಅದು ನಮ್ಮ ಕನ್ನಡದ ಹೀರೋಯಿನ್ಗಳು ನಮ್ಮ ಸಿನಿಮಾಗಳಲ್ಲಿ ನಡೆಸೋದು ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಸೊ ನೀವೆಲ್ಲರೂ ಬಂದಿರೋದು ಇವ್ರಗಳಿಗೆ ಪ್ರೀತಿ ಆಶೀರ್ವಾದ ಕೊಡ್ತಾ ಇರೋದು ತುಂಬಾ ಖುಷಿ. ಆಲ್ ದಿ ಬೆಸ್ಟ್ ಸರ್. ಒಂದು ದೊಡ್ಡ ಸಿನಿಮಾ ಆಗಿದೆ ಇದು. ನಾವು ಶುರು ಮಾಡಿದ್ದಾಗ ನಾವೇನು ಅಂದ್ಕೊಂಡಿದ್ವು ಅದನ್ನು ಮೀರಿ, ಒಂದು ಕಲ್ಪನೆಯನ್ನು ಮೀರಿ. ಯಾಕೆಂತಂದರೆ ಒಂದು ದೊಡ್ಡ ನಾಯಕ ನಟಿನ ಬಿಟ್ಟರೆ ಪ್ರತಿಭಾವಂತ ನಾಯಕ ಮತ್ತು ನಾಯಕಿ ಇರಿದ್ದಾರೆ, ಮತ್ತು ಅವರು ದೊಡ್ಡ ನಟರು ನಟಿಯರು ಆಗೋಕ್ಕೆ ಯಾವುದೇ ಒಂದು ಅನುಮಾನ ಇಲ್ಲ. ದೊಡ್ಡ ನಟಿಯರು ಆಗ್ತಾರೆ, ಮುಂದೆ ನಟರು ಆಗ್ತಾರೆ, ಇಬ್ಬರೂ ದೊಡ್ಡ ಹೀರೋ ಆಗ್ತಾರೆ, ಒಂದು ಹೀರೋಯಿನ್ ಆಗ್ತಾರೆ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಅದರಲ್ಲಿ. ಅದಕ್ಕೆ ನಾನು ಹೇಳ್ತಾರೆ ದೊಡ್ಡ ಸಿನಿಮಾ ಯಾಕೆ ಹೇಳ್ತಾನೆ ಅಂದರೆ, ಕ್ಯಾಮರಾಮನ್ ಇರ್ಬೋದು, ಎ ಜೆ ಶೆಟ್ಟಿ ಅವ್ರು ಮಾಡಿದ್ರು, ಅದಾದ ನಂತರ ದೊಡ್ಡ ದೊಡ್ಡ ಭಾಗ ಕೆ ಕೆ ಕೃಷ್ಣಕುಮಾರ್ ಮಾಡಿದ್ದಾರೆ, ಅವರು ನಿಮ್ಗೆ ಗೊತ್ತಿದೆ, ಹಿರಿಯ ಛಾಯಾಗ್ರಾಹಕರು. ಅದ್ರ ಜೊತೆಗೆ ರೈಟರ್ಸ್ ತಗೊಳ್ಳಿ, ಯಾವುದೇ ದೊಡ್ಡ ಸಿನಿಮಾಕ್ಕಿಂತ ಹೆಚ್ಚು ದೊಡ್ಡ ಹೆಸರುಗಳು.
ಮಾಸ್ತಿ ಇರ್ಬೋದು, ರಾಜಶೇಖರ್ ಇರ್ಬೋದು, ಬಿ ಎ ಮಧು ಇರ್ಬೋದು, ಇಂಥ ದೊಡ್ಡ ದೊಡ್ಡ ರೈಟರ್ಸ್ ಈ ಸಿನಿಮಾಗೆ ಮಾಡಿರೋದು ಕೆಲಸ. ಮತ್ತು ಅದಾದ ನಂತರ ಮ್ಯೂಸಿಕ್ ಡೈರೆಕ್ಟರ್ಸ್ ಹೆಸರುಗಳು ತಗೊಳ್ಳಿ, ಜೆಸ್ಸಿ ಗಿಫ್ಟ್, ಚಂದನ್ ಶೆಟ್ಟಿ, ಅನಿರುದ್ಧ ಶಾಸ್ತ್ರಿ ಅಂತ ಒಬ್ಬ ಯುವ ಮ್ಯೂಸಿಕ್ ನಿರ್ದೇಶಕ ಇವತ್ತು ಬೆಳಕು ಬಂದಿದ್ದಾರೆ, ದೊಡ್ಡ ಸಿಂಗರು, ಮತ್ತು ಅವರೇ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರದು. ಮತ್ತು ಶಿವ ಬೆರಗಿ ಅಂತ ನಾರ್ತ್ ಕರ್ನಾಟಕ ಅವರು, ಅವರು ಆಗಲೇ ಹಿಟ್ ಕೊಟ್ಟಿದ್ದಾರೆ. ಸೊ ಈ ಥರ ಯಾವ ರೀತಿಯಲ್ಲೂ ಒಂದು ದೊಡ್ಡ ಸಿನಿಮಾ ಮೀರಿ ನಾವು ಒಂದು ದೊಡ್ಡ ಸಿನಿಮಾ ಮಾಡಿದ್ದೀವಿ. ಅದು ಅದ್ರ ಜೊತೆಗೆ ಒಂದು ಬಜೆಟ್ ಇರ್ಬೋದು, ಒಂದು ಸೆಟ್ ಹಾಕೋದ್ರಲ್ಲಿರ್ಬೋದು, ಸಂಗೀತ ಇರ್ಬೋದು, ಮತ್ತು ಸಾಹಿತ್ಯ ಇರ್ಬೋದು, ಕವಿರಾಜು, ನಾಗೇಂದ್ರ ಪ್ರಸಾದ್, ಕಲ್ಯಾಣ ಈ ಥರ, ಮತ್ತು ಒಂದು ದೊಡ್ಡ ತೆಲುಗು ರೈಟರ್ ಬರ್ತಿದ್ದಾರೆ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಷ್ಟೇ ಕಲಾ ನಿರ್ದೇಶನ ಆಗ್ಬೋದು, ಮತ್ತು ರೈಟಿಂಗ್ ಇರ್ಬೋದು, ಮತ್ತು ನಮ್ಮ ಪ್ರತಿಭಾವಂತ ಯುವಕ ಅಂತ ಹೇಳ್ಬೋದು, ನಮ್ಮ ಅದ್ಭುತವಾದ ಒಂದು ಅಂತ ಏನಂತಾರೆ ಆರ್ಟಿಸ್ಟ್ ನಮ್ಮ ಮ್ಯಾಥ್ಯೂ ಮನು, ಅವರ ಹಿನ್ನೆಲೆ ಸಂಗೀತ ನೀಡೋದು ಇದಕ್ಕೆ ತುಂಬ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಮತ್ತು ಅವ್ರ ಜೊತೆ ನಾನು ಹಲವಾರು ಜಗಳಗಳು ಆಡಿದ್ದೀನಿ, ಸಂತೋಷ್ ಗೂಟುಗಳು ಆಗಿದೆ, ರಾತ್ರಿ 12 ಗಂಟೆಗೆ ಚರ್ಚೆಗಳು ಆಗಿದೆ. ಸೊ ಈ ಮಧ್ಯೆ ಒಂದು ಅದ್ಭುತವಾದ ಸಂಗೀತ ಮೂಡ್ ಬಂದಿದೆ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮುಂದೆ ಒಂದು ಬ್ಯುಸಿ ಮ್ಯೂಸಿಕ್ ಡೈರೆಕ್ಟರ್ ಆಗೋದಕ್ಕೆ ಯಾವುದೇ ಅನುಮಾನ ಇಲ್ಲ ನಿಜವಾಗ್ಲು. ನಾನು ಹೇಳಿ ಯಾಕೆ ಹೇಳ್ತೀನಿ ಅಂದರೆ ಆತ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಮತ್ತು ಅಫ್ಕೋರ್ಸ್ ಸಾನಿಯಾ ಅಯ್ಯರು ವಾಲಂಟಿಯರ್ಗೆ ಹೆಸರು ಮಾಡಿದರು, ಒಂದು ರಾಜ್ಯ ಪ್ರಶಸ್ತಿ ಬಂದಿತ್ತು. ಅದಾದ ನಂತರ ಇವಾಗ ನಾನು ಹಿಂದೆ ಹೇಳಿದೆ, ಯಾವುದೇ ಅನುಮಾನ ಇಲ್ಲ, ಒಂದು ದೊಡ್ಡ ಮನೆ ಮಾತಾಗ್ತಾರೆ ಇವತ್ತು ಹೇಳ್ತಾ ಇದ್ದೆ ನಾನು. ಮತ್ತು ನಾನು ಹೆಚ್ಚು ಮಾತಾಡಲ್ಲ ನಟಿಯರ ಬಗ್ಗೆ, ನಟರ ಬಗ್ಗೆ, ಆದರೆ ನಾನು ಮಾತಾಡಿದಾಗ ಸತ್ಯ ಮಾತಾಡಿದ್ದೀನಿ. ಅದು ದೀಪಿಕಾ ಪಡ್ಕೊಣೆ ಇರ್ಬೋದು ಅಥವಾ ಹಲವಾರು ಯುವ ಪ್ರತಿಭೆಗಳಿರ್ಬೋದು, ಅದರನ್ನೆಲ್ಲ ನೋಡಿದಾಗ ಸಾನಿಯಾ ಅಯ್ಯರು ಯಾರಿಗೂ ಕಮ್ಮಿ ಇಲ್ಲ, ಮತ್ತು ಅದಕ್ಕಿಂತ ಮೀರಿ ವಿಷಯ ತಿಳ್ಕೊಂಡಿದ್ದಾರೆ, ಮತ್ತು ಸಿನಿಮಾ ತಿಳ್ಕೊಂಡಿದ್ದಾರೆ, ಮತ್ತು ನಟನೆಯಲ್ಲಂತೂ ಕಂಪ್ಲೀಟ್ಲಿ ಡಿಸಿಪ್ಲಿನ್ಡ್ ಆ್ಯಕ್ಟ್ರೆಸ್ಸು, ಮತ್ತು ವೆರಿ ಫೋಕಸ್ಡ್ ಆ್ಯಂಡ್ ಟ್ಯಾಲೆಂಟೆಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಮರ್ ಮತ್ತು ಸಾನಿಯಾನ ನಾನು ಈ ಒಂದು ವೇದಿಕೆಯಲ್ಲಿ ಸಾರಿ ಕೇಳ್ತೀನಿ, ಯಾಕಂದರೆ ಒಬ್ಬ ನಿರ್ದೇಶಕನಾಗಿ ಒಂದು ಹೊಸ ಪ್ರತಿಭೆಗಳನ್ನ ಪುಷ್ಟ ಲಿಮಿಟ್, ಯಾಕೆಂತಂದರೆ ಒಂದು ಕೆಲಸದಲ್ಲಿರ್ಬೋದು, ನಟನೆಯಲ್ಲಿರ್ಬೋದು, ಬೆಳಿಗ್ಗೆ 3 ಗಂಟೆಗೆ ಎದ್ದು 4:30ವರೆಗೆ ಹೋಗೋದು ಲೊಕೇಶನ್ಗೆ, 5:30ವರೆಗೆ ಶೂಟ್ ಮಾಡಿದ್ದೀವಿ ಹಲವಾರು ಬಾರಿ. ಈ ಥರ ಅವ್ರದ್ದು ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ನಟಕ್ಕಿಂತ ಮೀರಿ ಅದನ್ನು ಅವ್ರನ್ನ ಪುಷ್ ಮಾಡೋದು, ಮತ್ತು ಅವರು ಅದನ್ನು ರೆಸ್ಪಾಂಡ್ ಮಾಡೋದು ಇಬ್ಬರೂ. ಮತ್ತು ಸಮರು ಕೂಡ ನಾನೊಬ್ಬ ತಂದೆಯಾಗಿ ಮಾತಾಡಿದ್ರೆ ತಪ್ಪಾಗುತ್ತೆ, ಆದರೆ ಒಬ್ಬ ನಿರ್ದೇಶಕನಾಗಿ ಮಾತಾಡೋದಕ್ಕೆ ಏನಂದರೆ ತಯಾರಿ ತೊಗೊಂಡು ಬಂದಿದ್ದಾನೆ, ಮತ್ತು ತುಂಬ ಒಂದು ಒಳ್ಳೆ ಹುಡುಗ, ಡಿಸಿಪ್ಲಿನ್ ಇರ್ಬೋದು, ಮತ್ತು ಒಂದು ಅವನ ಒಂದು ಬೇರೆಯವ್ರ ಜೊತೆ ಮಾತಾಡೋದಿರ್ಬೋದು ಅಥವಾ ಅವನ ಸೆಟ್ಟಲ್ಲಿ ಒಬ್ಬ ನಿರ್ದೇಶಕನ ಮಗ ಅಂತ ಇರ್ಬೋದು, ಅವ್ರು ಯಾವುದು ಕಾಣಿಸ್ತೇನೆ, ಒಂದು ಪ್ರತಿಯೊಬ್ಬ ಕಲಾವಿದರ ಥರನೇ ಅವನನ್ನು ಅಲ್ಲಿ ಒಂದು ಟೀಮ್ ಮೆಂಬರ್ ಆಗಿ ಕೆಲಸ ಮಾಡೋದು, ಮತ್ತು ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಮತ್ತು ಯಾವುದೇ ವಿಭಾಗದಲ್ಲಿ ಇರ್ಬೋದು, ನಟನೆ ಇರ್ಬೋದು, ಅದೆಲ್ಲ ತಯಾರಿ ತೊಗೊಂಡು ಬಂದಿರೋದು ಈ ಸಿನಿಮಾದಲ್ಲಿ ಎಂತ ಕಾಣುತ್ತದೆ ಅದನ್ನು ನೀವು ನೋಡ್ತೀರ. ಅದನ್ನು ಇದಕ್ಕಿಂತ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆದರೆ ಹಲವಾರು ಈ ಸಂದರ್ಶನಗಳಲ್ಲಿ ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ನಾನು ನೋಡಿದ್ದೀನಿ, ಯಾರನ್ನೂ ಆಡಿಷನ್ ಮಾಡಿಲ್ಲ ಅಂತ, ಅವ್ರನ್ನ ಪ್ರತಿಭೆ ನೋಡಿದ್ದೀನಿ. ಅದು ಮ್ಯಾಥ್ಯೂ ಮನು ಇರ್ಬೋದು, ಅನಿರುದ್ಧ ಇರ್ಬೋದು, ಅನಿರುದ್ಧ ಸಡನ್ ಆಗಿ ಹಾಡಕ್ಕೆ ಸಿಕ್ಕಿದ್ರು ಆ ಮ್ಯೂಸಿಕ್ ಡೈರೆಕ್ಟ್ರು ಮಾಡಿದ್ದಾರೆ. ಮತ್ತು ಸಾನಿಯಾ ಅವ್ರನ್ನೂ ಅಷ್ಟೇ, ನಾನು ಯಾವುದು ಆಡಿಷನ್ ಮಾಡಿಲ್ಲ, ಮಾಡೋ ಅಗತ್ಯವೂ ಇಲ್ಲ. ಸಮರ್ನೂ ಅಷ್ಟೇ. ಈ ರೀತಿಯಲ್ಲಿ ಇವತ್ತು ಒಂದು ಒಂದು ಸಣ್ಣ ಒಂದು ಜಲಕ್ಕು ಯಾವ ಥರ ನಾವು ಆಯ್ಕೆ ಮಾಡ್ತೀವಿ ಅಂತ. ಇಲ್ಲಿ ನಮ್ಮ ಮಧ್ಯ ಬಾಲ ಇದ್ದಾರೆ. ನಾನೊಂದು ಯಾವುದೋ ಒಂದು ಫಂಕ್ಷನ್ಗೆ ಹೋದೆ, ಅದು ಒಂದು ಸ್ಪೆಷಲ್ ಪೀಪಲ್ ಫಂಕ್ಷನ್ಗೆ, ಅಲ್ಲಿ ಹಾಡ್ತಾ ಇದ್ರು, ಹಾಡು ನನ್ನ ಸಾಂಗನ್ನು ಹಾಡಿದ್ರು, ನೋಡು ಕೇಳಿಬಿಟ್ಟು ನನಗೆ ಖುಷಿಯಾಗಿ ನನ್ನ ಸಿನಿಮಾದಲ್ಲಿ ಅವ್ರನ್ನ ಕೈನಲ್ಲಿ ಹಾಡಿಸಿದ್ದೀನಿ. ಅದೇ ರೀತಿಯಲ್ಲಿ ಪ್ರಜ್ಞಾ ಅಂತ, ಅವ್ರು ಯಾವುದೋ ಒಂದು ಶಾಪಿಂಗ್ ಮಾಡ್ತಾ ಇದ್ದೆ ನಾನು, ನನ್ನ ಫಿಲ್ಮ್ ಕಾಸ್ಟ್ಯೂಮ್ ಶಾಪಿಂಗ್ ಮಾಡ್ತಾ ಇದ್ದೆ, ಅವಾಗ ಅವ್ರು ಮೀಟ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು, ಅವ್ರ ಕೈನಲ್ಲಿ ಹಾಡ್ತೀನಿ. ಇವತ್ತು ಇಬ್ಬರೂ ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಿನಿಮಾಗಳಲ್ಲಿ ಹಾಡ್ತಾ ಇದ್ದಾರೆ. ಇವತ್ತು ಬಾಲವರೇ ಬನ್ನಿ ಬನ್ನಿ ವೇದಿಕೆಗೆ ಬನ್ನಿ, ನೀವು ಅಷ್ಟೇ ಪ್ರಜ್ಞಾ, ಒಂದೆರಡು ಲೈನ್ ಹಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಪ್ರತಿಭೆ ಇವತ್ತು ಇನ್ನೂ ಹೆಚ್ಚು ಅವಕಾಶಗಳಿಗೆ ದಾರಿಯಾಗುತ್ತೆ. ಬಾಲ ಅಂತ ಇವ್ರನ್ನ ನಾನು ಒಂದು ಸ್ಪೆಷಲ್ ಪೀಪಲ್ ಫಂಕ್ಷನ್ ಮೀಟ್ ಮಾಡಿದೆ, ಸಿಂಗರು ಮೀಟ್ ಮಾಡಿಬಿಟ್ಟು ಆ ಫಂಕ್ಷನ್ ಹಾಡಿದ್ರು, ಅದನ್ನು ವಿಡಿಯೋ ಮಾಡಿದೆ, ವಿಡಿಯೋ ಮಾಡಿದ್ದು ವೈರಲ್ ಆಗೋಯ್ತು. ಅದಾಗಿದ್ದ ತಕ್ಷಣ ಜೀ ಟಿವಿಯಿಂದ ಆಫರ್ ಬಂತು, ಅಲ್ಲಿ ಕ್ವಾರ್ಟರ್ ಫೈನಲ್ಸ್ ತಲುಪಿದ್ರು. ಅದ್ಭುತವಾದ ಕಲಾವಿದ, ಅದ್ಭುತವಾದ ಹಾಡುಗಾರ ಇವ್ರ ಜೊತೆಗೆ ಪ್ರಜ್ಞಾ ಅಂತ ಶಾಪಿಂಗ್ ಮಾಡ್ತಾ ಇದ್ದಾಗ ಅವ್ರು ಸಿಕ್ಕಿದ್ದು, ಇಲ್ಲ ಸರ್ ನಾನು ಸಿಂಗರು ಅಂತಂದ್ರು. ಸೆಲೆಕ್ಟ್ ಮಾಡಿದ ನಂತರ ಅವ್ರನ್ನು ಅಷ್ಟೇ ಸರಿಗಮನ ಸೆಲೆಕ್ಟ್ ಆಗಿ ಕ್ವಾರ್ಟರ್ ಫೈನಲ್ಸ್ ಬಂದರು ಇಬ್ರು. ಒಂದೆರಡು ಲೈನ್ ಹಾಡ್ಬೇಕು ನೀವಿಬ್ರು, ಒಂದೊಂದು ಲೈನ್ ಹಾಡ್ಬೇಕು. ಫಸ್ಟ್ ಬಾಲ ಅವ್ರು ಆಡಲಿ, ಆಮೇಲೆ ನೀವು.
ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಏನು, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನನ್ನ ಹೃದಯದ ಹೊಳೆ ಹೃದಯದಲ್ಲಿ ಪ್ರೀತಿ ಇದೆ, ನನ್ನ ಕಣ್ಣ ಆ ಕಥೆಗಳೆಲ್ಲ ಕಣ್ಣ ತುಂಬ ನೀರಾಗಿದೆ, ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು, ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು, ಕ್ಷಮಿಸುವ ನನ್ನ ಕ್ಷಮಿಸುವ ನೀ ತಾನೇ ನನ್ನ ಜೀವ. ಥ್ಯಾಂಕ್ ಯು. ಎರಡು ಲೈನ್ ಈಗ ಹಾಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇಂದ್ರಜಿತ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾನು ಸರಿಗಮಪ್ಪ ಸೀಸನ್ 20 ಸೆಮಿಫೈನಲಿಸ್ಟ್ ಆಗಿದೆ. ನಾನು ಹಾಗೆ ಎಂ ಜೆ ಫ್ಯಾಷನ್ಸ್ ಅಂತ ಒಂದು ಕಡೆ ಹೋಗಿದ್ದೆ ಸ್ಟಿಚ್ ಮಾಡ್ಸೋಕ್ಕೆ ಬಟ್ಟೆ. ಆಗ ಅಚಾನಕ್ಕಾಗಿ ಸರ್ ಸಿಕ್ಕಿದ್ರು. ಆಗ ಅವರು ಹೀಗೆ ಹೇಳಿದರು, ಅದೇ ಮೂವಿ ಬರ್ತಿದೆ ಅಂತೆಲ್ಲ ಗೊತ್ತಿತ್ತು, ಬಟ್ ಸ್ಟಿಲ್ ಅವ್ರ ಹತ್ರ ನನಗೆ ಫ್ಯಾನ್ ಮೂಮೆಂಟ್. ಅವ್ರಿಗೆ ಸರ್ ನಾನು ಪಿಕ್ಚರ್ ಬೇಕಿತ್ತು ಅಂತ ಕೇಳಿದೆ. ಹಾಗೆ ಪಿಕ್ಚರ್ ತಗೋತಾ ಹೇಳಿದರು, ಹೀಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರಿ, ಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಹೇಳಿದರು. ಇದು ಆಗಿದ್ದು ನವೆಂಬರಲ್ಲಿ. ನನಗೆ ಅವರು ಏನು ಸ್ಪೆಷಲ್ ಅನಿಸಿದ್ದು ಅಂದರೆ, ಅವ್ರು ನೆನಪಿಟ್ಕೊಂಡು ನನಗೆ ಈ ತಿಂಗಳು ಕಾಲ್ ಮಾಡಿ ರೆಕಾರ್ಡಿಂಗ್ ಮುಗೀತು ನೆನ್ನೆ ತಾನೇ. ತುಂಬಾನೇ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ, ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ, ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ, ತುಂಬ ಸಲುಗೆಯಿಂದ ಬೆರೆತು ಹೋದ ಮೇಲೂ, ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆಸೆದ ಮೇಲೂ, ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ, ನಿನ್ನ ಹಾಗೆ ಅಮಲು ಬೇರೆ ಇಲ್ಲವೇ. ಯಾರೇ ಸಂಗೀತ ಇಲ್ಲದೆ ಒಂದು ಧ್ವನಿ ಬರೀ ಧ್ವನಿ ಕೇಳ್ತಾನೆ, ಅದ್ಭುತವಾಗಿದೆ. ಈ ಥರ ಹಾಡೋ ಮಧ್ಯೆ ನಮ್ಮ ಅದಿತಿ ಸಾಗರ್ ಅವ್ರು ಬಂದರು, ಅವರು ಹಾಡಿದ್ದಾರೆ ಈ ಸಿನಿಮಾಗೆ. ಅವರು ಬಂದು ಇಲ್ಲಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂತೀವಿ, ಬನ್ನಿ. ಸೊ ಬಂದಿದ ತಕ್ಷಣ ಮಾತಾಡ್ಸ್ಬಿಡೋಣ. ನಮ್ ನಮ್ಮ ಹುಡುಗಿ ಅನ್ಸ್ಕೊಳ್ತಾರೆ ಇವ್ರು ನೋಡಿದ ತಕ್ಷಣ. ಯಾವತ್ತಿಗೂ ಎಲ್ಲದಕ್ಕೂ ಸರಿ ಇವ್ರಂತೂ, ಆಕ್ಟಿಂಗ್ ಇರ್ಬೋದು, ಹಾಡೋದಿರ್ಬೋದು, ಅಥವಾ ರ್ಯಾಪ್ ಮಾಡೋದಿರ್ಬೋದು, ಪೇಂಟಿಂಗ್ ಇರ್ಬೋದು, ಎಲ್ಲದಕ್ಕೂ ಓಕೆ. ಆದ್ರೆ ಇನ್ನೊಂಥರ ಅವ್ರ ಫೋಟೋಗಳು ನೋಡಿದ್ರೆ ಏನಿದೆ ಇದರಲ್ಲಿ ಅಂತ, ಅವ್ರ ಫೋಟೋಗಳೇ ಒಂದು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ತರ ಹಾಕ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಎರಡು ಮಾತು ಒಂದು ಹಾಡು. ಎಲ್ಲರಿಗೂ ನಮಸ್ಕಾರ. ಕ್ಷಮೆಯಲ್ಲಿ ಲೇಟಾಗಿ ಬಂದಿದ್ದೀನಿ. ಹಾಯ್, ಹಲೋ, ಕಂಗ್ರ್ಯಾಚುಲೇಷನ್ಸ್. ಮೊದಲನೇದಾಗಿ ಇಂದ್ರಜಿತ್ ಸರ್ಗೆ, ಹಾಗೆ ಇಡೀ ಗೌರಿ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ಗಾಟ್ ಟು ಬಿ ಅ ಪಾರ್ಟ್, ನನ್ನ ಧ್ವನಿನ ಈ ಹಾಡಿಗೆ ಈ ಸಿನಿಮಾಗೆ ನೀಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಯಾವ ಹಾಡು? ಏ ಗೌರಿ, ಹಾಡು ಇವತ್ತಷ್ಟೇ ಕೇಳಿದ್ದೀರಾ? ಇಲ್ಲ, ಐ ವಿಲ್ ಸಿಂಗ್ ದ ಸಾಂಗ್ ಕಾಲ್ಡ್ ಸಂಶಯ ಅಂತ, ನನಗೆ ತುಂಬ ಫೇವ್ರೆಟ್ ಸಾಂಗ್, ಕವಲ್ದಾರಿ ಸಿನಿಮಾದ ಒಂದು ಹಾಡು. ಓಕೆ, ಸಂಶಯ. ಸಂಶಯ ನಿಸಾಗುತ್ತ ಆ ಭಯಾ
ಎಲ್ರಿಗೂ ನಮಸ್ಕಾರ. ನಾವು ಮೊದಲೇ ಮೀಡಿಯಾದವ್ರ ಹತ್ರ ಮೈಕಲ್ಲಿ ಮಾತಾಡಬೇಕು ಅಂದರೆ ಭಯ. ನಾಗರಬಾವಿಯಿಂದ ಸದಾಶಿವನಗರದವ್ರಿಗೂ ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ಕೊಂಬಂದೋ ಅದನ್ನು ಮುಕ್ಕಾಲು ಭಾಗ ಮಾಸ್ತಿಯವರು ಮಾತಾಡ್ಬಿಟ್ರು. ಸೊ ಈಗ ಗೌರಿ ಸಿನಿಮಾ ಬಗ್ಗೆ ಏನು ಬಿಟ್ಕೊಡ್ಬಾರ್ದು ಅಂತ ಇಂದ್ರಜಿತ್ ಸರ್ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಬಟ್ ಒಂದಂತು ಗ್ಯಾರಂಟಿ ಕೊಡ್ತೀನಿ, ಎಲ್ಲ ವರ್ಗದ ಆಡಿಯನ್ಸ್ಗೂ ತುಂಬ ತುಂಬ ಇಷ್ಟ ಆಗುವಂಥ ಸಬ್ಜೆಕ್ಟು ಗೌರಿ. ಇಂದ್ರಜಿತ್ ಸರ್ದು ನಮ್ಮದು ಒಂದು 10-12 ವರ್ಷಗಳ ಒಡನಾಟ. ಮಜಾ ಟಾಕೀಸಿಂದನೂ ಒಟ್ಟಿಗೆ ಕೆಲಸ ಮಾಡಿದ್ವಿ. ಮಜಾ ಟಾಕೀಸ್ ಆದಮೇಲೆ ನಾನು ಫಸ್ಟು ಸಿನಿಮಾ ಬರೆದಿದ್ದು ಅಮ್ಮ ಐ ಲವ್ ಯು ಅಂತ. ಆ್ಯಕ್ಚುಲಿ ಅಮ್ಮ ಐ ಲವ್ ಯು ಮುಂಚೆ ಒಂದು ಸಿನಿಮಾ ಬರೆದಿದ್ದೆ, ಅದು ಫಸ್ಟ್ ಸಿನಿಮಾ ಆಗಬೇಕಾಗಿತ್ತು. ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಆ ಸಿನಿಮಾ ಹೆಸರು. ಕವಿತಾ ಲಂಕೇಶ್ ಮೇಡಮ್ಮು ಅದಕ್ಕೆ ಡೈರೆಕ್ಟ್ರು, ಕಾರಣಾಂತರದಿಂದ ಅದು ಸಿನಿಮಾ ಆಗಲಿಲ್ಲ. ಸೊ ಅದಾದಮೇಲೆ ನಾನು ಅಮ್ಮ ಐ ಲವ್ ಯು ಬರೆದೆ. ಸೊ ಮೇಡಮ್ ನಿಮ್ಮ ಜೊತೆ ಅದಾಗಲಿಲ್ಲ, ಇವಾಗ ನಿಮ್ಮ ಬ್ರದರ್ ಜೊತೆ ಕೆಲಸ ಮಾಡಿದ್ದೀನಿ, ಖುಷಿ ಇದೆ. ಎಲ್ಲರೂ ಗೌರಿ ತಂಡಕ್ಕೆ ಸಪೋರ್ಟ್ ಮಾಡಿ. ನೀವು ಹೇಳ್ದಂಗೆ, ಮಾಸ್ತಿಯವ್ರು ಹೇಳ್ದಂಗೆ, ಆ್ಯಕ್ಚುಲಿ ನಮ್ಮ ಕನ್ನಡದಲ್ಲಿ ಹೀರೋಗಳ ಕೊರತೆ ತುಂಬ ಇದೆ, ಅದು ಸತ್ಯ. ಇದ್ದಾರೆ ಬಟ್ ತುಂಬ ಬ್ಯುಸಿ ಇದ್ದಾರೆ ಎಲ್ಲರೂ. ಸ್ಟೈಲಿಶ್ ಡೈರೆಕ್ಟ್ರು ಸ್ಟೈಲಿಶ್ ಆಗಿರೋ ಮಗನ್ನೇ ಲಾಂಚ್ ಮಾಡಿದ್ದಾರೆ. ಸೊ ಎಲ್ಲರೂ ಹೊಸ ಹೀರೋ ಹೀರೋಯಿನ್ಗೆ ಸಪೋರ್ಟ್ ಮಾಡಿ, ಗೌರಿ ಸಿನಿಮಾಗೆ ವಿಶ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಂಭಾಷಣೆಗಾರರೇ, ಹೇಗೆ ಹೇಳ್ಬಿಟ್ರೆ ನಾವೇನು ಹೇಳೋಣ. ಅನಿರುದ್ಧ ಶಾಸ್ತ್ರಿ ಅವರು ಚಿಕ್ಕ ಹುಡುಗನಿಂದ ನಮಗೆ ಗೊತ್ತಿದ್ದಾರೆ ಇವರು. ಆಮೇಲೆ ಪ್ರೀ ಟೀಸರ್ಗೆ ಅದಿತಿ ಸಾಗರ ಹಾಡಿರೋದು, ಆ ಪ್ರೀ ಟೀಸರ್ನ ಹಿನ್ನೆಲೆ ಸಂಗೀತ ಬಂದು ಆ ಒಂದು ಧ್ವನಿ ಅದಿತಿ ಸಾಗರ್ ಅವರೇ ಹಾಡಿರೋದು. ಅದು ಸಾಗರ್ ನೀವು ಲೇಟಾಗಿ ಬಂದರೆ ಆಗಲೇ ತೋರಿಸಿದ್ರೆ ಮತ್ತೆ ತೋರಿಸ್ತೀವಿ. ಅನಿರುದ್ಧ ಅವರು ಕಂಪೋಸ್ ಕೂಡ ಮಾಡಿದ್ದಾರೆ ಈ ಚಿತ್ರದಲ್ಲಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಂದ್ರಜಿತ್ ಲಂಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ರಿಯಲಿ ಗ್ರೇಟ್ಫುಲ್ ಟು ಯು ಸರ್, ಬಿಕಾಸ್ ಈ ಚಿತ್ರಕ್ಕೆ ನಾನು ಹಾಡುಗಾರನಾಗಿ ಹೋಗಿದ್ದು, ಸಿಂಗರಾಗಿ ಹೋಗಿದ್ದು. ರೀ ನೀವು ಮ್ಯೂಸಿಕ್ ಮಾಡ್ತೀರಾ ಅಂದ್ಬಿಟ್ಟು ಹಾಗೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ನನಗೊಂದು ಅವಕಾಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈ ಚಿತ್ರ ಒಂಥರ ಮ್ಯೂಸಿಕಲ್ ಚಿತ್ರ, ಸಾಕಷ್ಟು ಹಾಡುಗಳಿದೆ ಇದರಲ್ಲಿ, ಆ್ಯಂಡ್ ಸಾಕಷ್ಟು ಸಿಂಗರ್ಸ್ ಹಾಡಿದ್ದಾರೆ. ಸೊ ರಿಯಲಿ ಗ್ಲ್ಯಾಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಸಿನಿಮಾ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸಮರ್ಜಿತ್ ಅವರು ಯಂಗ್ ಎನರ್ಜೆಟಿಕ್ ಡ್ಯಾಶಿಂಗ್ ಹೀರೋ ಆಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಸಾನಿಯಾ ಅವರು ಕೂಡ ವೆರಿ ಬ್ಯೂಟಿಫುಲ್ ಒಂದು ಗಾರ್ಜಿಯಸ್ ಹೀರೋಯಿನ್ ಆಗಿ ಕಾಣಿಸ್ತಾ ಇದ್ದಾರೆ ಇದರಲ್ಲಿ. ನಾವು ಸ್ನೇಹಿತರು ಆ್ಯಕ್ಚುಲಿ ಭಾಳ ವರ್ಷಗಳಿಂದ, ಬಟ್ ಅವರ ಸಿನಿಮಾಲಿ ನಾನು ಕೆಲಸ ಮಾಡೋದು ಇಟ್ ಈಸ್ ರಿಯಲಿ ಗುಡ್ ಯುನೋ ಬ್ಲೆಸ್ಸಿಂಗ್ ಫಾರ್ ಮಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಇವರಿಬ್ಬರು ಪೇರ್ ಕೂಡ ನಾವು ಸಾಕಷ್ಟು ಪೋಸ್ಟರ್ಸ್ ಹಾಗೂ ಒಂದಷ್ಟು ಕಡೆ ನೋಡಿದ್ದೀವಿ ಫುಟೇಜಸಲ್ಲಿ, ಬಹಳ ಅದ್ಭುತವಾಗಿ ಕಾಣಿಸ್ತಾರೆ. ಆ್ಯಂಡ್ ಸಿನಿಮಾ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಆ್ಯಸ್ ಅನ್ ಆಡಿಯನ್ಸ್ ಮಾತಾಡಬೇಕು ಅಂದರೆ ನನಗೆ ಸಮರ್ಜಿತ್ ಅವರು ಈ ಪ್ರೀ ಟೀಸರಲ್ಲಿ ನಿಜವಾಗ್ಲೂ ಇಫ್ ಐ ಕ್ಯಾನ್ ಸೇ ಟೈಗರ್ ಶ್ರಾಫ್ ಥರ ಕಾಣಿಸ್ತಾ ಇದಾರೆ. ಸೊ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಟೈಗರ್ ಆ್ಯಂಡ್ ಅಫ್ಕೋರ್ಸ್ ಫ್ರಮ್ ದಿಸ್ ಪ್ರೀ ಟೀಸರ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು ಆಲ್ಸೋ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮ್ಯಾಥ್ಯೂ ಸೋನು ಸರ್ ಕೂಡ ಬಹಳ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ನಾನು ಕೂಡ ಒಂದಷ್ಟು ವೋಕಲ್ಸ್ ಅದರಲ್ಲಿ ಕೆಲಸ ಮಾಡಿದ್ದೆ. ಆ್ಯಂಡ್ ಅಗೇನ್ ಅದಿತಿ ಸಾಗರ್ ಅಮೇಝಿಂಗ್ ಸಿಂಗರ್, ಅವ್ರ ಬಗ್ಗೆ ಹೇಳಬೇಕಾಗ್ತಿಲ್ಲ. ಇದರಲ್ಲೂ ಸಾಕಷ್ಟು ಸೂಪರ್ಬ್ ಆಗಿ ಹಾಡಿದ್ದಾರೆ. ಆ್ಯಂಡ್ ಅಷ್ಟೇ, ಇನ್ನಷ್ಟು ಏನು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಸಿನಿಮಾ ಬಗ್ಗೆನೇ ಮಾತಾಡ್ಬೇಕಾಗುತ್ತೆ. ಸೊ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ, ತಂಡದ ಮೇಲೆ ಹಾಗೂ ಗೌರಿ ಸಿನಿಮಾದ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಸರಳ ಸುಂದರ ವೇದಿಕೆ ನೋಡಿ, ಅದು ಇಂದ್ರಜಿತ್ ಲಂಕೇಶ್ ಅಂದ್ರೆ ಹಾಗೆ ಒಂಚೂರು ಹಮ್ಮು ಬಿಮ್ಮು ಇಲ್ಲ.
ನಿಜವಾದ ಸಂಗತಿ ಅಂದರೆ ನನಗೆ ಮೊದಲನೇ ಸರಿ ಫಿಲಮ್ ಮಾಡಿದ್ದು ಸರಿ ಅದು ಸದಾಂತ ಇರೋಕ್ಕೆ ಮುಂದೆ ನನ್ನ ಒಬ್ಬ ಕಥನಾಯಕನಾಗಿ ಮಾಡಿ ಒಂದು ರೇಪ್ ಸಿನ್ ಬೇರೆ ಕಟ್ಟಿದ್ರು ನನಗೆ ತುಂಬ ಅದ್ಭುತ ಇಂದ್ರಜಿತ್ ಲಂಕೇಶ್ ಅವರು ಇನ್ನ ಕುಟುಂಬ ನಾನು ಕವಿತಾ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಗೌರಿ ಅವ್ರ ಜೊತೆ ಒಡನಾಟ ಇತ್ತು ಲಂಕೇಶ್ ಅವ್ರ ನಾಟಕಗಳು ಮಾಡಿದ್ದೀನಿ ಅಮ್ಮವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಈ ಸಮಯದಲ್ಲಿ ಗೌರಿ ಮೇಡಮ್ ಇರಬೇಕಾಗಿತ್ತು ನಾವು ನಾವು ಅದೃಷ್ಟ ಅಂತ ನೋಡ್ಕೊಳ್ಳೋಣ ಭಾಳ ಸಂತೋಷ ಸರ್ ಅಂದರೆ ಹಾಗೆ ಯಾರೇ ಆಗಲಿ ಯಾರೇ ಪ್ರತಿಭೆ ಇದ್ದರೂ ಹಮ್ಮು ಬಿಂಬಿಂದ ಮಾತಾಡಿಸ್ತಾರೆ ನಮ್ಮ ಕವಿತಾ ಮೇಡಮ್ ಕೂಡ ಹಾಗೆ ಅಲ್ಲಿ ಪ್ರತಿಭೆ ಇದ್ದರೆ ಒಂದು ಅವಕಾಶ ಒಂದು ವೇದಿಕೆ ಇದ್ದೇ ಇರ್ತದೆ ಸರ್ ನಾನು ನಿಮ್ಮನ್ನು ಜೀವನ ಪರ್ಯಂತ ಬರೆಯೋಕ್ಕೆ ಸಾಧ್ಯ ಇಲ್ಲ ಸರ್ ನಮಗೆ ಅವರು ನೀವು ಹೃತಿಕ್ ರೋಷನ್ ಥರ ಅನ್ನಿಸ್ತೀರ ನನಗೆ ನಿಜವಾಗ್ಲೂ ಅವ್ರ ಜೊತೆ ಸೀನ್ ಮಾಡಿದೆ ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗ್ತಾರಂದರೆ ಪ್ರಿಪ್ರೇಷನ್ಸು ಆಮೇಲೆ ನಾನು ಇಂದ್ರಜಿತ್ ಲಂಕೇಶ್ ಮಗ ಯಾವ ಅಮ್ಮು ಬಿಮ್ಮು ಇಲ್ಲ ಅದು ಉಗುಳಿದಾರೆ ಸುಮ್ಮ ಸುಮ್ಮನೆ ಜೊತೆ ಕೆಲಸ ಮಾಡೋದು ಅನಿಸುತ್ತೆ ಮತ್ತು ನಾನು ಚೆನ್ನಾಗಿ ಮಾಡಬೇಕು ಅನ್ನೋ ಚೆನ್ನಾಗಿ ಇದೆಯಲ್ಲ ಅದು ಅದ್ಭುತವಾಗಿದೆ ಅವ್ರ ಬಾಡಿ ಫ್ರೇಮಿಂಗ್ ಆಗಿರ್ಬೋದು ಅವ್ರ ಡೈಲಾಗ್ ಪ್ರಿಪ್ರೇಷನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನನ್ನ ಜೊತೆ ಮಾಡಿದ್ದು ತುಂಬ ಸಂತೋಷ ಲಾಂಗ್ ಗ್ಯಾಪ್ ಆಗಿಬಿಟ್ಟಿದೆ ನಮ್ಮದು ನಿಮ್ಮದು ತುಂಬ ಸಂತೋಷ ಮತ್ತೆ ನಾನು ನೆನೆಸ್ಕೊಂಡಿದ್ದೆ ಇದಕ್ಕೆ ಒಳ್ಳೆ ಕುಟುಂಬ ನಿಮ್ಮೆಲ್ಲರ ಆಶೀರ್ವಾದ ಕುಟುಂಬದಲ್ಲಿರಲಿ ಧನ್ಯವಾದಗಳು ಸಿಂಗಲ್ 5 ನಿಮಿಷದ ಒಂದೇ ಸಿಂಗಲ್ ಶಾರ್ಟ್ ಇವ್ರದ್ದು ಅದು ಸಿಂಗಲ್ ಶಾರ್ಟ್ ಒಂದು ಸಂಭಾಷಣೆ ಅದು ನೀವು ಅಬ್ಸರ್ವ್ ಮಾಡಿದ್ರು ಎಲ್ಲ ಇನ್ವಾಲ್ವ್ ಆಗಿಬಿಟ್ಟಿದ್ರಿ ಎಷ್ಟು ಇನ್ವಾಲ್ವ್ ಆಗಿದ್ರು ಅಂದರೆ ಒಂದು ಕೋಲ್ನಾಗ ಎಸೆದ್ರು ಲೈಟ್ ಎಲ್ಲ ಹೊಡೆದೋಯ್ತು ಅದು ಆ ಥರ ಒಂದು ಮೆಥಡ್ ಆ್ಯಕ್ಟರ್ ಇವರು ಸೊ ಇದೆಲ್ಲ ಮಧ್ಯೆ ಗೌರಿ ಅಂತ ಟೈಟ್ಲ್ ಇಟ್ಟು ನಮ್ಮ ಅಕ್ಕನ ನೆನೆಸ್ಕೊಳ್ದೇ ಇದ್ರೆ ಅದು ಸರಿ ಇರೋಲ್ಲ ಕವಿತಾ ಇದ್ದಾಳೆ ನನ್ನ ಜೊತೆ ನಮ್ಮಿಬ್ಬರಿಗೂ ಅಕ್ಕ ಆಗಿರೋಂಥ ಗೌರಿ ಅವರ ಹೆಸರಲ್ಲಿ ಈ ಟೈಟ್ಲು ಇಟ್ಟಿರೋದು ಅವಳ ನೆನಪಿಗೆ ಒಂದು ಈ ಒಂದು ಹೆಸರು ಗೌರಿ ಅಂತ ಅವಳ ನೆನಪು ಇವತ್ತು ನೆನಪು ಮಾಡ್ಕೊಳ್ಳೇಬೇಕು ತುಂಬ ಒಂಥರ ಏನನ್ಸುತ್ತೆ ಅವಳು ಇದ್ದಿದ್ರೆ ಇನ್ಫ್ಯಾಕ್ಟ್ ಅವಳು ಹೆಸರಿಡೋಕೆ ಬಿಡ್ತಾ ಇರಲಿಲ್ಲ ಆದರೆ ಅವಳು ಇದ್ದಿದ್ರೆ ಎಂಜಾಯ್ ಮಾಡಿರೋದು ಇವತ್ತು ಸಮಾರನ್ನ ನೋಡಿ ಅವಳನ್ನ ಒಂಥರ ಮಗ ಆಗಿದ್ದ ಸಮಾರೋಳಿಗೆ ಸೊ ಅವಳು ಇವತ್ತು ಇದ್ದಿದ್ರೆ ತುಂಬ ಇನ್ನೂ ಸಂತೋಷವಾಗಿ ಇನ್ನೂ ಹೆಚ್ಚು ಖುಷಿಪಟ್ಟು ಅವಳು ಅವಳದೇ ಸಿನಿಮಾ ಥರ ಇವರೆಲ್ಲ ಓಡಾಡ್ಬಿಟ್ಟಿರೋಳು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ಶಿ ಇಸ್ ನಾಟ್ ದೇರ್ ಗೌರಿ ಇವತ್ತು